ಸತ್ಯಂ ನ್ಯೂಸ್ ಗೆ ಸ್ವಾಗತ ನಾನು ಅನಿಲ್ ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ ರಾಯಭಾಗ ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆ ರೈತರ ಬೆಳೆ ಹಾನಿ ಚಿಂತೆಗೊಳಗಾದ ಅನ್ನದಾತ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯಿತು ಗ್ರಾಮೀಣ ಆರ್ಥಿಕತೆಯ ಪ್ರಗತಿಗೆ ಸಹಕಾರ ಶ್ರೀ ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿಯ 49ನೇ ಶಾಖೆ ಉದ್ಘಾಟನೆ ಬೆಳಗಾವಿಯಲ್ಲಿ ನೂತನ ಶಾಖೆ ಉದ್ಘಾಟನೆ ದೋಣಿ ನದಿಯ ನಡುಕಟ್ಟೆಯಲ್ಲಿ ಸಿಲುಕಿದ್ದ 7 ಜನ ತಾಳಿಕೋಟೆ ಪಟ್ಟಣದ ಬಳಿ ಇರುವ ದೋಣಿ ನದಿ 7 ಜನರನ್ನ ರಕ್ಷಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಭೀಮಾಪುರದಲ್ಲಿ ಹೆಚ್ಚಿದ ಭೀಮಯ ಆತಂಕ ಮಹಾರಾಷ್ಟ್ರದ ಉಜನೆ ಜಲಾಶಯದಿಂದ 5 ಲಕ್ಷ ಕ್ಯೂಸೆಕ್ಸ್ ನೀರು ಬಿಡುಗಡೆ ಚಡಚನ ತಾಲೂಕಿನ ರೈತರನ್ನ ಸ್ಥಳಾಂತರಿಸುತ್ತಿರುವ ತಹಶೀಲ್ದಾರರು ಬೀದರ್ ನಗರ ಸೇರಿದಂತೆ ಭಾಲ್ಕಿ ತಾಲೂಕಿನಲ್ಲಿ ಧಾರಾಕಾರ ಮಳೆ ಕೊಲದಲ್ಲಿಯೇ ಉರುಳಿಬಿದ್ದ ರೈತರ ಬೆಳೆಗಳು ಬೆಳೆ ಪರಿಹಾರ ನೀಡುವಂತೆ ರೈತರ ಒತ್ತಾಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಜೋರಾದ ವರುಣನ ಆರ್ಭಟ 4 ವರ್ಷಗಳ ಬಳಿಕ ತುಂಬಿ ಹರಿಯುತ್ತಿರುವ ಕಾರಂಜ ಜಲಾಶಯ ಜಲಾಶಯಕ್ಕೆ ಭೇಟಿ ನೀಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಹಳ್ಳದ ನೀರಿನಲ್ಲಿ ಕೊಚ್ಚಿಹೋದ ಹಾಲು ತುಂಬಿದ ಟ್ರ್ಯಾಕ್ಟರ್ ಜತ್ ತಾಲೂಕಿನ ಭೀವರ್ಗಿ ಗ್ರಾಮದ ದೇವರ್ಗಿ ಹಳ್ಳದಲ್ಲಿ ದುರ್ಘಟನೆ ಟ್ರ್ಯಾಕ್ಟರ್ನಲ್ಲಿದ್ದವರ ಪೈಕಿ ಓರ್ವ ಪಾರಾಗಿದ್ದು ಇನ್ನೋರ್ವ ನೀರು ಪಾಲು ಅಥಣಿ ತಾಲೂಕಿನ ಡೋಣಿ ಹಳ್ಳ ದಾಟಲು ಪರದಾಟ ಡೋಣಿ ಹಳ್ಳ ದಾಟಲು ಹಗ್ಗದ ಸಹಾಯ ತೆಲಸಂಗ ತೋಟದ ವಸತಿ ಜನರ ಪರದಾಟ ಕಳೆದ 5-6 ದಿನಗಳಿಂದ ರಾಯಭಾಗ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ ಸಮೃದ್ಧವಾಗಿ ಬೆಳೆದ ಬೆಳೆ ನೀರು ಪಾಲಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ ರಾಯಭಾಗ ತಾಲೂಕಿನಲ್ಲಿ ಸುಮಾರು 5-6 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರು ಕೈಗೊಂಡಿರುವ ಕೃಷಿ ಬೆಳೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ ಬೆಳಗಾವಿ ಜಿಲ್ಲೆಯಾದ್ಯಂತ ಕಳೆದ 5-6 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಕುಂಭದ್ರೋಣ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಧಾರಾಕಾರ ಮಳೆಯಿಂದಾಗಿ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಎಲ್ಲಾ ಕೆರೆ ಹಳ್ಳಗಳು ತುಂಬಿ ಹರಿಯುತ್ತಿದ್ದು ಅಂತರರಾಜ್ಯ ಸಂಪರ್ಕ ಕಲ್ಪಿಸುವ ಪರಮಾನಂದವಾಡಿ ಕುಡಚಿ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ತಾಲೂಕಿನಲ್ಲಿ ಕಬ್ಬನ್ನ ಹೆಚ್ಚಾಗಿ ಬೆಳೆಯುತ್ತಾರೆ 100 ಎಕರೆ ಬೆಳೆದ ಕಬ್ಬು ಮೆಕ್ಕೆಜೋಳ ಕುಂಭದ್ರೋಣ ಮಳೆಗೆ ಸಂಪೂರ್ಣವಾಗಿ ನಾಶವಾಗಿದೆ Thank you.
ಬೆಳಗಾವಿಯ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಗಳ ಅಮೃತ ಹಸ್ತದಿಂದ ಜನಪ್ರತಿನಿಧಿಗಳು, ಮುಖಂಡರು ಕುಮಾರ್ ಜ್ಯೋತಿ ಪ್ರಸಾದ್ ಹಾಗೂ ಬಸವ ಪ್ರಸಾದ್ ಜೊಲ್ಲೆ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದ ಸಂಜಯ್ ಪಾಟೀಲ್, ಬೆಳಗಾವಿ ಉತ್ತರ ಭಾಗದ ಶಾಸಕರಾದ ಅನಿಲ್ ಬೆನ್ಕೆ, ಮಾರುತಿ ಅಷ್ಟಗಿ ಸಂಚಾಲಕ ಮಂಡಳಿ ಸದಸ್ಯರು ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಹೊಸ ಪಿಂಚಣಿ ಎನ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಓಪಿಎಸ್ ಜಾರಿಗೆ ತರುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದ ಉಮೇಶ ಕತ್ತಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಹೊಸ ಪಿಂಚಣಿ ಎನ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಓಪಿಎಸ್ ಜಾರಿಗೆ ತರುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಹುಕ್ಕೇರಿ ಇವರಿಂದ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದ ಉಮೇಶ್ ಕತ್ತಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಶಾಸಕರಾದ ಉಮೇಶ್ ಕತ್ತಿ ಅವರು ಮನವಿ ಸ್ವೀಕರಿಸಿ ನಿಮ್ಮ ಬೇಡಿಕೆಯನ್ನ ಆದಷ್ಟು ಬೇಗನೆ ಈಡೇರಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಬಳಿಯ ಡೋಣಿ ನದಿಯ ನಡುಗಡ್ಡೆಯಲ್ಲಿ ಇದ್ದಿಲು ತಯಾರಿಸಲು ಆಗಮಿಸಿ ನಡುಗಡ್ಡೆಯಲ್ಲಿಯೇ ಸಿಲುಕಿದ್ದ 7 ಜನರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿರುವ ಪರಿಣಾಮ ಅಥಣಿ ತಾಲೂಕಿನ ತೇಲಸಂಗ ಗ್ರಾಮದಲ್ಲಿ ಹಳ್ಳ ದಾಟಲು ಗ್ರಾಮಸ್ಥರು ಜೀವದ ಹಂಗು ತೊರೆದು ಹಗ್ಗದ ಸಹಾಯದಿಂದ ರಸ್ತೆ ದಾಟುತ್ತಿದ್ದಾರೆ. ತೇಲಸಂಗ ಮಾರ್ಗವಾಗಿ ವಿಜಯಪುರ ಜಿಲ್ಲೆಯ ಬಿಜ್ಜರ್ಗಿ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ತೇಲಸಂಗ ಗ್ರಾಮದಿಂದ 4 ಕಿಲೋಮೀಟರ್ ದೂರದ ತೋಟದ ವಸತಿ ಪ್ರದೇಶದ ಜನರು ತೇಲಸಂಗ ಗ್ರಾಮಕ್ಕೆ ಬರುವುದಕ್ಕೆ ಪರದಾಡುವಂತಾಗಿದೆ. ಅನಿವಾರ್ಯವಾಗಿ ಬರಬೇಕಿದ್ರೆ ಜೀವದ ಹಂಗು ತೊರೆದು ಹರಿಯುವ ನೀರಿನಲ್ಲಿ ಹರಸಾಹಸ ಪಟ್ಟು ಡೋಣಿ ಹಳ್ಳ ದಾಟಬೇಕಾಗಿದೆ. ಸ್ವಲ್ಪ ಅಚಾತುರ್ಯ ನಡೆದರೂ ಜೀವಹಾನಿ ಸಂಭವಿಸುವುದು ಶತಸಿದ್ಧ ಎನ್ನುತ್ತಾರೆ ಗ್ರಾಮಸ್ಥರು. ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಶ್ ಕುಮಟಳ್ಳಿ ಅವರ ಸ್ವಗ್ರಾಮವಾಗಿರುವ ತೇಲಸಂಗ ಗ್ರಾಮವು ಪ್ರತಿ ವರ್ಷವೂ ಮಳೆಯಾದರೆ ಈ ರಸ್ತೆಯನ್ನ ಹರಸಾಹಸ ಪಟ್ಟೆ ಹಳ್ಳವನ್ನ ದಾಟಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ತಾಲೂಕಾಡಳಿತ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ಕಳಿಸಬೇಕೆಂದು ಗ್ರಾಮಸ್ಥರ ಆಗ್ರಹವಾಗಿದೆ. ಸ್ಥಳಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮುಖಂಡರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಬೇಕು. ಸರ್ಕಾರ ಕೂಡಲೇ ಸೇತುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು. ಅಥಣಿ ಮತಕ್ಷೇತ್ರದಲ್ಲಿ ಹಲವು ಮನೆಗಳು ಬಿದ್ದು ಹಾನಿಗೊಳಗಾಗಿವೆ. ಮನೆಗಳ ಸರ್ವೆ ಮಾಡಿ ಪರಿಹಾರ ಕೊಡಬೇಕು. ಅಪಾರ ಪ್ರಮಾಣದಲ್ಲಿ ಬೆಳೆಗಳು ಹಾನಿಯಾಗಿವೆ. ರೈತರಿಗೆ ಪರಿಹಾರ ವಿತರಿಸಬೇಕೆಂದು ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದರು. ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಬೀವರ್ಗಿ ಗ್ರಾಮದ ದೇವರಗಿ ಹಳ್ಳದಲ್ಲಿ ಹಾಲು ತುಂಬಿರುವ ಟ್ರ್ಯಾಕ್ಟರ್ ಕೊಚ್ಚಿ ಹೋಗಿರುವ ದುರ್ಘಟನೆ ನಡೆದಿದೆ. ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಬೀವರ್ಗಿ ಗ್ರಾಮದ ದೇವರ್ಗಿ ಹಳ್ಳದಲ್ಲಿ ಹಾಲು ತುಂಬಿದ ಟ್ರ್ಯಾಕ್ಟರ್ ಕೊಚ್ಚಿ ಹೋಗಿರುವ ದುರ್ಘಟನೆ ಸಂಭವಿಸಿದೆ. ಬೀವರ್ಗಿ ಕರಜ್ಗಿ ಗ್ರಾಮದ ಮಧ್ಯದ ದೇವರ್ಗಿ ಹಳ್ಳದಲ್ಲಿ ಹಾಲು ತುಂಬಿದ ಟ್ರ್ಯಾಕ್ಟರ್ ಜೊತೆ ಇಬ್ಬರು ನೀರು ಪಾಲಾಗಿದ್ದಾರೆ. ಮಳೆ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದಂತೆ ಹಾಲಿನ ವಾಹನಗಳು ಗ್ರಾಮಕ್ಕೆ ಬರದೇ ಇದ್ದ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ಹಳ್ಳದ ದಂಡೆಗೆ ಸುರಕ್ಷಿತ ಸ್ಥಳಗಳಿಗೆ ಹಾಲು ತುಂಬಿದ ಕ್ಯಾನ್ಗಳನ್ನು ಸರಬರಾಜು ಮಾಡುತ್ತಿರುವ ವೇಳೆ ಈ ಘಟನೆ ಸಂಭವಿಸಿದೆ ಎನ್ನುತ್ತಾರೆ ಸ್ಥಳೀಯರು. ಈ ಘಟನೆಯಲ್ಲಿ ಓರ್ವ ಪಾರಾಗಿದ್ದು ಇನ್ನೋರ್ವ ನೀರು ಪಾಲಾಗಿದ್ದಾರೆ. ಸತತವಾಗಿ 2 ದಿನಗಳಿಂದ ಕರ್ನಾಟಕ ಜಿಲ್ಲೆಯ ಬೆಳಗಾವಿ ಹಾಗೂ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಕುಂಭದ್ರೋಣ ಮಳೆ ಪರಿಣಾಮವಾಗಿ ಈ ದುರಂತಗಳು ಸಂಭವಿಸುತ್ತಿವೆ. ಅದರಲ್ಲಿ
ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಉಜಿನಿ ಜಲಾಶಯದಲ್ಲಿ ನೀರು ಹೆಚ್ಚಿದ್ದು ಭೀಮಾ ನದಿಗೆ 5 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನದಿ ತೀರದ ಜನರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಚಡಚಣ ತಾಲೂಕಾಡಳಿತ ಜನರನ್ನು ಬೇರೆಡೆ ಸ್ಥಳಾಂತರಿಸುವ ಕಾರ್ಯವನ್ನು ಮಾಡುತ್ತಿದೆ. भीमा तीरदल्ली हेच्चिद भीमेय आतंक भीमेगे मत्ते उजिनी जलाशयदिंद 5 लक्ष क्यूसेक्स नीरु नदी पात्रद जनरन्न तालूकाडळित स्थळांतरिसुत्तिदे. महाराष्ट्र हागू कर्नाटकदल्ली एडेबिडदे सुरियुत्तिरुव महामळेयिंद महाराष्ट्रद उजिनी जलाशयदल्ली नीरु हेच्चुत्तिरुव हिन्नेले मत्ते भीमा नदिगे 5 लक्ष क्यूसेक्स नीरु ಹರಿಬಿಡಲಾಗಿದೆ. ಭೀಮಾ ತೀರದ ಸೇತುವೆಗಳು ಸಂಪೂರ್ಣವಾಗಿ ತುಂಬಿ ಮುಳುಗಡೆಯಾಗುವುದಲ್ಲದೆ ಭೀಮಾ ತೀರದ ಹೊಲಗಳಿಗೆ ನೀರು ನುಗ್ಗಿ ಪ್ರವಾಹದ ಆತಂಕ ಸೃಷ್ಟಿಸುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ವಹಿಸಿ ಚಡಚಣ ತಾಲೂಕಾಡಳಿತದ ಅಧಿಕಾರಿಗಳಿಂದ ರೈತರನ್ನ ಸ್ಥಳಾಂತರಿಸುವ ಕಾರ್ಯ ಮಾಡಲಾಗುತ್ತಿದೆ. ಚಡಚನ್ ತಾಲೂಕಿನ ದುಳಖೇಡ್ ಶಿರ್ನಾಳ್ ಮರಗೂರ್ ಚಣೆಗಾಂವ್ ಗ್ರಾಮಗಳ ಭೀಮಾ ನದಿ ಪಾತ್ರದಲ್ಲಿರುವ ಹೊಲಗಳ ರೈತರಿಗೆ ಹಾಗೂ ದನಕರುಗಳಿಗೆ ಚಡಚನ ತಾಲೂಕಾ ತಹಶೀಲ್ದಾರ್ ಸುರೇಶ್ ಚವಲರ್ ಮತ್ತು ನೋಡಲ್ ಅಧಿಕಾರಿ ಅಜಿತ್ ಕಾಳಿಯವರ ನೇತೃತ್ವದಲ್ಲಿ ಸುರಕ್ಷಿತವಾದ ಸ್ಥಳವಾದ ಗ್ರಾಮಗಳ ಮನೆಗಳಿಗೆ ಹಾಗೂ ಮನೆಗಳಿಲ್ಲದವರಿಗೆ ಸರ್ಕಾರಿ ಶಾಲೆಗಳು ಹಾಸ್ಟೆಲ್ಗಳಿಗೆ ಸ್ಥಳಾಂತರಿಸಿ ಗಂಜಿ ಕೇಂದ್ರ ತೆರೆಯಲಾಗುತ್ತಿದೆ. ಸದ್ಯ ದಿನದಿಂದ ದಿನಕ್ಕೆ ಭೀಮಾ ನದಿಗೆ ನೀರಿನ ಪ್ರಮಾಣ ಹೆಚ್ಚುತ್ತಿದೆ. ಕಬ್ಬಿನ ಗದ್ದೆಗೆ ನೀರು ನುಗ್ಗಿದ್ದು ಭೀಮಾ ತೀರದ ರೈತರಲ್ಲಿ ಹಿಂದಿನ ವರ್ಷ ಸೃಷ್ಟಿಸಿದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಮನೆ ಮಾಡಿದೆ. ಈ ಕಾರ್ಯಾಚರಣೆಯಲ್ಲಿ ಚಡಚನ ಕಂದಾಯ ನಿರೀಕ್ಷಕ ಪಿಜೆ ಕೋಡಹೊನ್ನ ಗ್ರಾಮ ಲೆಕ್ಕಾಧಿಕಾರಿ ವಿಠಲ್ ಕೋಳಿ ದುಳಖೇಡ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಬೀದರ್ ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆ ಕಳೆದೆರಡು ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಮಳೆ ಹಾಗೂ ಗಾಳಿಯ ರಭಸಕ್ಕೆ ಕಟಾವಿಗೆ ಬಂದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಇದರಿಂದಾಗಿ ರೈತಾಪಿ ವರ್ಗ ಚಿಂತೆಗೀಡಾಗಿದೆ. ಬೀದರ್ ನಗರ ಸೇರಿದಂತೆ ಭಾಲ್ಕಿ ತಾಲೂಕಿನ ಖಡಕ್ ಚಿಂಚೋಳಿ ಚಳಕಾಪುರ್ ಡಾವರ್ಗಾಂವ್ ಸಿದ್ದೇಶ್ವರ್ ತೂಗಾಂವ್ ದಾಡಗಿ ಉಚ್ಚ ಮೋರಂಬಿ ಭಾತಂಬ್ರ ಹರನಾಳ್ ಬಸವಕಲ್ಯಾಣ ತಾಲೂಕಿನ ಗೋರ್ಟಾ ಮುಚಳಂಬ ಧನ್ನೂರ್ ಸೇರಿದಂತೆ ಜಿಲ್ಲೆಯಾದ್ಯಂತ ಕಳೆದೆರಡು ದಿನಗಳಿಂದ ಸತತವಾಗಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಮಳೆ ಹಾಗೂ ಗಾಳಿಯ ರಭಸಕ್ಕೆ ಕಟಾವಿಗೆ ಬಂದ ಕಬ್ಬು ಸಂಪೂರ್ಣವಾಗಿ ಹೊಲದಲ್ಲಿಯೇ ನೆಲಕ್ಕೆ ಉರುಳಿ ಬಿದ್ದಿದೆ. ಖಡಕ್ ಚಿಂಚೋಳಿ ಗ್ರಾಮದ ರೈತ ರಾಮಕೃಷ್ಣ ಪಾಂಚಾಳ್ ಬಸವರಾಜ್ ಜಿಳ್ಳಿ ಸುರೇಶ್ ಸಂಗೊಳಗೆ ಗುಂಡಪ್ಪ ಪಾಂಚಾಳ್ ಸೇರಿದಂತೆ ಹತ್ತಾರು ರೈತರು ಕಂಗಾಲಾಗಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ರೈತರು ತೀರಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ರೇವಣಸಿದ್ದ ಜಾಡರ್ ಮಾತನಾಡಿ ಭಾಲ್ಕಿ ತಾಲೂಕಿನಾದ್ಯಂತ ಹೆಸರು ಸೋಯಾಬೀನ್ ತೊಗರಿ ಕಬ್ಬು ಸೇರಿದಂತೆ ಬಹುತೇಕ ಬೆಳೆಗಳು ಹಾಳಾಗಿದ್ದು ಇದನ್ನು ಜಿಲ್ಲಾಡಳಿತ ಹಾಗೂ ಕೃಷಿ ಸಚಿವರು ಗಂಭೀರವಾಗಿ ಪರಿಗಣಿಸಿ ಕನಿಷ್ಠ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಇವತ್ತೇನು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಸಾಕಷ್ಟು ಕಳೆದ ಒಂದು 2-3 ದಿವಸದಿಂದ ಸತತವಾಗಿ ಮಳೆ ಸುರಿತಾ ಇದೆ. ಇದರಿಂದ ನಾವು ನೋಡ್ತಾ ಇದ್ದೀವಿ ಈಗ ಭಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿಯ ರೈತ ರಾಮಕೃಷ್ಣ ಪಾಂಚಾಳ್ ಹಾಗೂ ಬಸವರಾಜ್ ಜಿಳ್ಳೆ ಮತ್ತು ಸುರೇಶ್ ಬಿರಾದರ್ ಹಾಗೂ ಗುಂಡಪ್ಪ ಪಾಂಚಾಳ್ ಅವರ ಈ ಒಂದು ಸುತ್ತಮುತ್ತಲಿನ ಜಮೀನನ್ನು ನಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೇವೆ. ಈಗ ಬಹುತೇಕ ಏನು ಈ ಭಾಗದಲ್ಲಿ ಕಬ್ಬನ್ನು ಬೆಳೆದಿದ್ದಾರೆ, ಇವತ್ತು ಕಬ್ಬು ಸಂಪೂರ್ಣವಾಗಿ ನೆಲಕ್ಕೆ ಉರುಳಿದೆ. ಇವತ್ತು ಅದನ್ನು ಎತ್ತಿ ಕಟ್ಟಲಿಕ್ಕೆ ಸಹ ಇವತ್ತು ಆಗ್ತಾ ಇಲ್ಲ, ಯಾಕಂದ್ರೆ ಕಬ್ಬು ಮುರಿದು ಹೋಗ್ತಾ ಇದೆ. ಇನ್ನೇನು ಕೆಲವು ದಿವಸಗಳಲ್ಲಿ ಫ್ಯಾಕ್ಟ್ರಿ ಚಲೋ ಆಗ್ತಾ ಇತ್ತು, ಎಲ್ಲರೂ ಕಟಾವಿ ಮಾಡ್ತಕ್ಕಂಥ ಕಬ್ಬು ಇವತ್ತು ಏನೋ ಎಲ್ಲೋ ಒಂದು ಕಡೆ ಕೈಗೆ ಬಂದಿರತಕ್ಕಂಥ ತುತ್ತು ಇವತ್ತು ಬಾಯಿಗೆ ಬರದಂಥ ಸ್ಥಿತಿ ಇವತ್ತು ರೈತರಿಗೆಲ್ಲ ಒಂದು ಕಡೆ ಅನ್ಯಾಯ ಆಗಿದೆ. ಹಾಗಾಗಿ ಇವತ್ತೇನಪ್ಪ ಅಂದ್ರೆ ಈ ಭಾಗದಲ್ಲಿ ಏನೋ ಇನ್ನೂ 2-3 ದಿವಸ ಸತತವಾಗಿ ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗಾಗಿ ರೈತರೆಲ್ಲ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಸಂಪೂರ್ಣವಾಗಿ ನಮ್ಮ ಹೊಲದಲ್ಲಿ ಈ ಒಂದು ರೈತರ ಹೊಲದಲ್ಲಿ ಸಂಪೂರ್ಣವಾಗಿ ಕಬ್ಬನ್ನು ನೆಲಕ್ಕೆ ಉಳಿರ್ತಕ್ಕಂಥದ್ದು. ಹಾಗಾಗಿ ಈ ಪ್ರಕರಣವನ್ನು ಮಾನ್ಯ ಇಲ್ಲಿನ ಒಂದು
ಸ್ಥಳೀಯ ಆಡಳಿತ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು ಹಾಗೂ ಕೃಷಿ ಸಚಿವರಾಗಿರ್ಬೋದು ಇದನ್ನು ವಿಶೇಷವನ್ನು ಪ್ರಕರಣವನ್ನಾಗಿ ಪರಿಗಣಿಸಿ ಇವತ್ತು ರೈತರಿಗೆ ಈ ಒಂದು ಇಡೀ ಭಾಲ್ಕಿ ತಾಲೂಕು ವಿಶೇಷವಾಗಿ ಜಳಕಾಪುರ ಚಿಂಚೋಳಿ ಕಟಕ್ ಚಿಂಚೋಳಿ ಡಾರ್ಗೋನ್ ಸೇರಿದಂತೆ ಇವತ್ತು ಹತ್ತಾರು ರೈತರು ಇವತ್ತು ಕಬ್ಬನ್ನು ಬೆಳೆದಿದ್ದಾರೆ. ಹಾಗಾಗಿ ಇದನ್ನು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಅತಿವೃಷ್ಟಿ ಅಂತೇಳಿ ಪರಿಗಣಿಸಿ ಇವತ್ತು ಎಲ್ಲ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಇದಕ್ಕೆ ತಕ್ಷಣ ಏನಪ್ಪ ಅಂದರೆ ಯಾವುದಾದ್ರೂ ಈ ಒಂದು ವಿಶೇಷ ಪ್ಯಾಕೇಜ್ ಇವತ್ತು ಒಂದು ಅತಿವೃಷ್ಟಿ ಅಂತೇಳಿ ಪರಿಗಣಿಸಿ ಕನಿಷ್ಠ ಒಂದು ಎಕರೆಗೆ 30,000 ಸರ್ಕಾರ ಒಂದು ಪರಿಹಾರ ಕೊಡಬೇಕಂತೇಳಿ ಸಂದರ್ಭದಲ್ಲಿ ಸಮಸ್ತ ಈ ಒಂದು ರೈತರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಕೃಷಿ ಸಚಿವರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಇವತ್ತು ರೈತರು ಸಂಪೂರ್ಣವಾಗಿ ಇವತ್ತು ಈ ಒಂದು ಹೊಲದ ಮೇಲೆ ಯಾಕಂದ್ರೆ ವರ್ಷದ ಬೆಳೆ ಇವತ್ತು ಕಬ್ಬಾಗಿದೆ, ವರ್ಷದ ಬೆಳೆ ಕಬ್ಬಾಗಿದ್ದರೆ ಅಂದರೆ ಇವತ್ತು ಎಲ್ಲೊಂದು ಕಡೆ ಹೆಸರು ಉದ್ದು ಈ ರೀತಿ ಸಂಪೂರ್ಣವಾಗಿ ನಾಶ ಆಗಿದೆ. ಅದರ ಜೊತೆ ಜೊತೆಗೆ ಇವತ್ತು ವರ್ಷದ ಬೆಳೆ ಆಗಿರ್ತಕ್ಕಂಥ ಕಬ್ ಕೂಡ ಇವತ್ತು ಲಾಸ್ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಕಬ್ಬಿಗೆ ವಿಶೇಷ ಪ್ಯಾಕೇಜನ್ನು ಇವತ್ತು ಅತಿವೃಷ್ಟಿ ಅಂತ ಪರಿಗಣಿಸೋದ್ರೊಂದಿಗೆ ಈ ಕಬ್ಬಿಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಈ ಸಂದರ್ಭದಲ್ಲಿ ಮಾನ್ಯ ಕೃಷಿ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರೈತರ ಬೆಳೆ ವೀಕ್ಷಣೆಗೆ ಸ್ಥಳಕ್ಕೆ ಗ್ರೇಡ್ 2 ತಹಶೀಲ್ದಾರ್ ದಿಲ್ರಾಜ್ ಪಸರ್ಗೆ, ಕಂದಾಯ ಅಧಿಕಾರಿ ಸಂಜು ಕುಮಾರ್, ತಾಲೂಕಾ ಪಂಚಾಯತ್ ಸದಸ್ಯ ವಿಜಯ್ ಕುಮಾರ್ ಕಡಗಂಚಿ ರೈತರ ಬೆಳೆ ವೀಕ್ಷಣೆ ಮಾಡಿದ್ರು. ತಹಶೀಲ್ದಾರರಾದ ದಿಲ್ರಾಜ್ ಪಸರ್ಗೆ ಮಾತನಾಡಿ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದು ಅಗತ್ಯ ಕ್ರಮ ಕೈಗೊಳ್ಳಲು ತಿಳಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ವಿಜಯ್ ಕುಮಾರ್ ಕಡಗಂಚಿ, ರೈತರಾದ ರಾಮಕೃಷ್ಣ ಪಾಂಚಾಳ್, ಪ್ರಭುರಾವ್ ಪಾಂಚಾಳ್, ಸುರೇಶ್ ಬಿರಾದಾರ್, ಬಸವರಾಜ್ ಜಿಳ್ಳಿ, ಗುಂಡಪ್ಪ ಪಾಂಚಾಳ್ ಉಪಸ್ಥಿತರಿದ್ದರು. ತೇಲಸಂಘ ಸಮೀಪದ ಬಿಜ್ಜರಿಗಿ ರಸ್ತೆಯಲ್ಲಿರುವ ಹಳ್ಳಕ್ಕೆ ಸೇತುವೆ ಇಲ್ಲದೆ ಇರುವುದರಿಂದ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ತಕ್ಷಣ ಸೇತುವೆ ನಿರ್ಮಿಸಿ ಕೊಡುವಂತೆ ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದ್ದಾರೆ. ತೇಲಸಂಘ ಗ್ರಾಮದಲ್ಲಿ ಹಗ್ಗ ಕಟ್ಟಿ ಅಪಾಯಕಾರಿ ಸ್ಥಿತಿಯಲ್ಲಿ ಜನ ಹಳ್ಳವನ್ನ ದಾಟುತ್ತಿದ್ದು ಕೂಡಲೇ ಇಲ್ಲಿ ಸೇತುವೆ ನಿರ್ಮಿಸುವಂತೆ ಆಗ್ರಹಿಸಿ ಕಾಂಗ್ರೆಸ್ ಮುಖಂಡರು ಗುರುವಾರ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಮುಖಂಡ ಗಜಾನನ್ ಮಂಗಸೂಳಿ ಅವರು ಗ್ರಾಮದ ಡೋರಿ ಹಳ್ಳ ವೀಕ್ಷಣೆಗೆ ಗುರುವಾರ ತೆರಳಿದ್ದ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗಲೂ ಸ್ಪಂದಿಸದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಅವರು ಇತರ ಕಾಂಗ್ರೆಸ್ ಮುಖಂಡರ ಜೊತೆ ಸೇರಿ ಪ್ರತಿಭಟನೆಗೆ ಮುಂದಾದರು. ಇಲ್ಲಿ ರಸ್ತೆ ಕಾಮಗಾರಿಗೆ ಸ್ಥಳೀಯ ಶಾಸಕರು ಪೂಜೆ ಸಲ್ಲಿಸಿ 6 ತಿಂಗಳು ಕಳೆದರೂ ಕಾಮಗಾರಿ ಪ್ರಾರಂಭಿಸಿಲ್ಲ. ಜನರು ಜೀವದ ಹಂಗು ತೊರೆದು ಹಗ್ಗ ಕಟ್ಟಿ ರಸ್ತೆಯನ್ನು ದಾಟಬೇಕಾಗಿದೆ. ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ದೂರವಾಣಿ ಕರೆಗೆ ಸ್ಪಂದಿಸದ ಅಧಿಕಾರಿಗಳನ್ನು ಇಟ್ಟುಕೊಂಡು ಆಡಳಿತ ನಡೆಸುವ ಶಾಸಕರು ಜನರ ಸಮಸ್ಯೆಗೆ ಸ್ಪಂದಿಸುವುದನ್ನ ಕಲಿಯಬೇಕು ಎಂದರು. ಇಲ್ಲಿನ ಸಮಸ್ಯೆಗೆ ತಕ್ಷಣ ಸ್ಪಂದಿಸದಿದ್ದಲ್ಲಿ ತೆಲಸಂಗ್ ಚಲೋ ಕಾರ್ಯಕ್ರಮದ ಮೂಲಕ ಪ್ರತಿಭಟನೆ ನಡೆಸಲಾಗುವುದೆಂದು ಅವರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಸತ್ಯಪ್ಪ ಬಾಗೆಣ್ಣವರ್, ಅಥಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಾರ್ಥ ಸಿಂಗೆ, ಅನಿಲ್ ಸುನಧೋಳಿ, ಶ್ರೀಕಾಂತ್ ಪೂಜಾರಿ, ಕಾಶಿನಾಥ್ ಕುಂಬಾರ್ಕರ್, ಈಶ್ವರ್ ಉಂಡೋಡಿ, ಸುರೇಶ್ ಕೋಳಂಬಿ, ಅಪೂಜಾ ಮಾದರ್, ದರ್ಯಪ್ಪ ಮಾಳಿ, ಪ್ರದೀಪ್ ಕರಡಿ, ಸಿದ್ದು ಕೋಕಟ್ನೂರ್, ಆಕಾಶ್ ಬಾಣಿ, ಸೋಹೇಲ್ ನದಾಫ್ ಮತ್ತಿತರರು ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಿನಲ್ಲಿ ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಸತತ ಮಳೆಯಿಂದಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ತಾಲೂಕಿನ ಪಾಚಾಪುರ ಗ್ರಾಮದ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಸಮೃದ್ಧವಾಗಿ ಬೆಳೆದ ಬೆಳೆಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿ ರೈತರು ಚಿಂತೆಗೀಡಾಗಿದ್ದಾರೆ. ವರುಣನ ಆರ್ಭಟಕ್ಕೆ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಸತತ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಸಂಕಷ್ಟಗಳನ್ನು ಎದುರಿಸುತ್ತಿದೆ. ಕುಂಭದ್ರೋಣ ಮಳೆಯಿಂದಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ತೀರಾ ತೊಂದರೆಯಾಗಿದೆ ಎನ್ನಬಹುದು. ಅದರಲ್ಲಿ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದ ಸುತ್ತಲೂ ಇರುವ ವಿವಿಧ ಗ್ರಾಮಗಳ ಜನತೆಯ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಈ ಸಂದರ್ಭದಲ್ಲಿ ವ್ಯಾಪಕವಾಗಿ ಮಳೆಯಿಂದ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ವರುಣನ ಆರ್ಭಟಕ್ಕೆ ರೈತರು ತತ್ತರಿಸಿ ಹೋಗಿದ್ದಾರೆ. ಈ ಭಾಗದಲ್ಲಿ ಕಳೆದ 2-3 ವರ್ಷಗಳಿಂದ ವ್ಯಾಪಕವಾಗಿ ಮಳೆಯಿಂದ ಪ್ರವಾಹದ ಭೀತಿಯನ್ನು ಎದುರಿಸಿದ್ದಾರೆ.
ಇನ್ನೇನು ಚೇತರಿಸಿಕೊಂಡು ಬದುಕು ಕಟ್ಟಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಮತ್ತೆ ಮಳೆರಾಯ ಕಾಡುತ್ತಿದ್ದಾನೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನೆಲಕಚ್ಚಿವೆ. ಈ ಸಂದರ್ಭದಲ್ಲಿ ಬೆಳೆದು ನಿಂತ ಕಬ್ಬು, ಹತ್ತಿ, ಜೋಳ, ಮೆಕ್ಕೆಜೋಳ ಮುಂತಾದ ಬೆಳೆಗಳು ನೀರಿನಲ್ಲಿ ನಿಂತಿವೆ. ಒಟ್ಟಿನಲ್ಲಿ ಹೇಳುವುದಾದರೆ ರೈತರ ಬದುಕು ಸಂಪೂರ್ಣವಾಗಿ ಮೂರಾಬಟ್ಟೆಯಾಗಿದೆ ಎನ್ನಬಹುದು. ಕುಂದರ್ಗಿಯ ಹಿರಿಯ ರೈತರಾದ ಶಂತಪ್ಪ ಕೆಂಚಪ್ಪ ಗೌರಿ ಅವರು ಸತ್ಯವಾಹಿನಿಯೊಂದಿಗೆ ಮಾತನಾಡಿ, ನಮ್ಮ ಜೀವನ ಬಹಳ ಕಷ್ಟಕರವಾಗಿದೆ. ಈ ವರ್ಷವೂ ಮಳೆರಾಯನ ಅವಕೃಪೆಯಿಂದ ಕಷ್ಟಪಟ್ಟು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಎಂದರು. ನಮಸ್ಕಾರ ವೀಕ್ಷಕರೇ, ಈಗ ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಶಾಪುರ ಸುಲ್ಕ್ ಇರ್ತಕ್ಕಂತ ಒಂದು ಹೊಲಗದ್ದೆಯಲ್ಲಿ ನಾವು ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಬಹುಶಃ ಈ ವರ್ಷ ಕುಂಭದೋರ್ನ ಮಳೆ ಅಕಾಲಿಕವಾಗಿ ಬಹಳಷ್ಟು ಸುರಿತಾ ಇದೆ. ಸಾಕಷ್ಟು ಇಲ್ಲಿ ರೈತರ ಬೆಳೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕಬ್ಬು ಇರಬಹುದು, ಇನ್ನಿತರ ಸೋಯಾಬೀನ್ಗಳಿರ್ಬೋದು, ನಾನಾ ತರದ ಅನೇಕ ಬೆಳೆಗಳು ಇವತ್ತು ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರೋದನ್ನ ನಾವೆಲ್ಲ ಕಾಣ್ತಾ ಇದ್ದೇವೆ. ಕಬ್ಬು ಇರ್ಬೋದು, ಬೇರೆ ಬೇರೆ ಅನೇಕ ಬೆಳೆಗಳು ಇಲ್ಲಿ ಮುಗ್ತಾ ಇದ್ದವನ್ನು ತಾವು ಕಾಣ್ತಾ ಇದ್ರಿ. ಹಾಗಾದ್ರೆ ಈಗಾಗಲೇ ಈಗ ಜಮೀನಿನಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಒಂದು ರೀತಿಯಾಗಿ ಹೇಳ್ಬೇಕಂತಂದ್ರೆ ಏನು ನಡುಗಡ್ಡೆ ಆಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಸಾಕಷ್ಟು ಕಬ್ಬಿನ ಬೆಳೆಗಳು, ಬೇರೆ ಹತ್ತಿ ಬೆಳೆಗಳು ಇವೆಲ್ಲವೂ ಕೂಡ ಏನಾಗ್ತಾ ಇದ್ದಾವೆ, ಹಾನಿ ಆಗ್ತಾ ಇದ್ದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಪ್ರಸ್ತುತ ನಮ್ಮ ಜೊತೆ ಇಲ್ಲಿ ರೈತರು ಕೂಡ ಇದ್ದಾರೆ, ಅವರು ಈ ಮಳೆಯ ವಿಚಾರವಾಗಿ ಕುರಿತು ನಮಗೆ ಮಾತಾಡ್ತಾ. ನಮಸ್ಕಾರ. ನಮಸ್ಕಾರ. ಈಗ ಏನೇನ ತಾವ್ ಹಾನಿ ಆಗಿತ್ರಿ ಈ ಮಳೆಯಿಂದಾಗಿ, ಏನೇನು ಪರಿಣಾಮ ಆಗಿತ್ತು? ನಮ್ಮ ಸೋಯಾಬೀನ್ ರೀ, ಐದು ನಂಬರ್ ಜೋಳ ರೀ, ಮುಂದ್ರೆ ಮೆಕ್ಕೆಜೋಳ ರೀ, ಕಾಯಿಪಲ್ಲೆ, ಮುಂದ ಕಬ್ಬುಗಳೆಲ್ಲ ನೀರ ನಿಂತಾವ್ರಿ. ಈ ಕಬ್ಬು ಕಿಡಿ ಎಲ್ಲ ನೀರ ನಿಂತೈತ್ರಿ. ಮತ್ತ ಮನಿ ಪಿನ್ನಿ ಎಷ್ಟು ಸ್ವಲ್ಪ ಬಿದ್ದಾರ ಒಂದೊಂದು ಜರ್ ಜರ ರೀ, ಹಿಂಗ ಎಲ್ಲ ಆಯ್ತಾವ್, ಬಹಳ ತೊಂದರೆ ಆಗೈತ್ರಿ ನಮ್ಗ ರೀ. ಅಂದಾಜು ನಿಮ್ಗ ಎಷ್ಟ ಒಂದು ಕ್ಷೇತ್ರದೊಳಗ ಈ ಬೆಳೆ ಇವತ್ತು ನೀರ್ನಾಗ ನಿಂತೈತಿ ಅಂತ ಹೇಳ್ತೀರಿ ನೀವು? ಅಂದಾಜ ನಿಮ್ಮ ಒಂದು ಅಂದ್ರೆ ರೀ, ಇಲ್ಲ ಇಡೀ ನಿಮ್ ಭಾಗದ ಜಮೀನ್ ಇರ್ಬೋದು, ಅಂದಾಜ ನಿಮ್ಗ ಎಷ್ಟ ನೀರ್ನಾಗ? ಅಂದಾಜ್ ಒಟ್ ಚಾರನೇ ಚಲೋ ಐತಿ ನೋಡ್ರಿ, ಬಾರನೆಲ್ಲ ನೀರಾಗ್ರಿ, ನೀರಾಗ್ರಿ. ಹಾ, ಒಟ್ ಚಾರನೇ ಭಾಗ ಚಲೋ ಐತ್ರಿ, ಬಾರನೆಲ್ಲ ಒಟ್ ನೀರ ತಗ್ಗ ಎಲ್ಲ ನೀರ ನಿತ್ತಬಿಡ. ಮತ್ ಈಗೆಲ್ಲ ಹತ್ತಿ ಗಿತ್ತಿ ಎಲ್ಲ ಬಂದೈತ್ರಿ ಈಗ? ಹತ್ತಿ ವರ್ಷನ್ಕ ಹತ್ತಿ ಒಟ್ಟ ಇಲ್ರಿ, ಯಾಕಡ್ರಿ ಎಲ್ಲ ಕಾಯಿ ಕೊಳತೆಲ್ಲ ತೆಳಗ ಬಿದ್ದಾವ್ರ, ಏನು ಹತ್ತಿ ಇಲ್ಲ ಇಲ್ರಿ ಅಲ್ಲಿ, ಸುಮ್ಮನೆ ಗಿಡ ಅಟ್ಟೆ ಇಟ್ಟಿಟ್ ಬಂದವ್ರೆ ಅಷ್ಟೇ. ಏನು ಬಂದ್ ಇಲ್ಲಿ ಎಲ್ಲ ಸಮೀಕ್ಷೆ ಮಾಡ್ಕೊಂಡು, ಬೆಳೆಗಳ ಸಮೀಕ್ಷೆ ಮಾಡ್ಕೊಂಡು ನೋಡ್ರಿ ಹಾನಿ ಏನಾಗೈತಿ, ಜೊತೆಗೆ ಮನಿಗಳಾದ್ರು ಯಾವ್ಯಾವತ್ತು ಹಾನಿ ಬಂದ್ ನೋಡ್ಕೋಬೇಕಂತ ಅಪೇಕ್ಷೆ ಪಡ್ತೀರಿ? ಹೌದ್ರಿ, ಬರ್ಬರಿ. ಇನ್ನು ಮಟ್ಟ ಯಾವ ಅಧಿಕಾರಿಗಳಾದ್ರು ಬಂದಿಲ್ಲ ಇಲ್ಲಿ? ಯಾರು ಬಂದಿಲ್ಲ, ಸನ್ಯಕ ಆಯ್ದಿಲ್ ಬಿಡ್ರಿ ಇಲ್ಲಿ ಯಾರು? ಆದರ್ಶ ಎಬ್ಸಾಕ್ ಬಂದಿರ್ರಿ, ಈ ವರ್ಷ ಯಾರು ಸನ್ಯಕ ಬಂದಿಲ್ಲ ನೋಡಾಕತ್ರಿ. ಬಹಳಷ್ಟು ಹಾನಿ ಆಗಿದೆ. ಸಾವಯವ ಕೃಷಿಕರಾದ ಮಹೇಶ್ ದೇಶಪಾಂಡೆ ಅವರು ಮಾತನಾಡಿ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ಸಂಕಟ ವ್ಯಕ್ತಪಡಿಸಿದ್ರು. ಹಾಗಾಗಿ ನಮ್ಮ ಜೊತೆಯಲ್ಲಿ ಮಹೇಶ್ ದೇಶಪಾಂಡೆ ಅವರು, ಕುಂದರಿಗೆಯ ಒಬ್ಬ ಪ್ರಗತಿಪರ ರೈತರು, ಸಾವಯವ ಕೃಷಿಕರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಈ ಒಂದು ತೊಂದರೆ ಅಷ್ಟಿಷ್ಟಲ್ಲ, ಇದನ್ನ ಕೇವಲ ರೈತ ಒಬ್ಬ ಹೊತ್ತಾನ ಹೊರತು ಉಳಿಕಿದವರಿಗೆ ಹೊರಲಿಕ್ಕೆ ಇದು ಸಾಧ್ಯ ಇಲ್ಲ ಅಂತ ನನ್ನ ಅನಿಸ್ಭವ. ಯಾಕಂದ್ರೆ ಇದು ನಾವೇ ಮಾಡಿಕೊಂಡಂತ ಒಂದು ದುರ್ಗತಿ ಅಂತ ನಾ ಇಲ್ಲಿ ಭಾವಿಸ್ತೇನೆ. ಯಾಕಂದ್ರೆ ಸರಿಯಾದಂಥ ಇದು ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಅದು ಅಲ್ಲದೆ ಹರಿದು ಹೋದ್ರೂ ಅದು ಇಂಗುವಂಥ ಪರಿಸ್ಥಿತಿ ಇಲ್ಲಿ ಇಲ್ಲ. ಕುಂಭದ್ರೋಣ ಮಳೆ ಎಷ್ಟು ಬಿದ್ರೂ ರೈತನಿಗೆ ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಅಂತ ಒಂದು ಕೆಲವು ನಮ್ಮ ರೈತರು ರಾತ್ರಿ ಸಹಿತ ಎದ್ದು ಹೋಗ್ಯಾರ, ಒಂದು ಅಥವಾ ಎರಡು ಗಂಟೆಕ ಈ ನದಿ ಬಂತಂತೇಳಿ ಎದ್ದು ಹೋಗಬೇಕು. ಆದರೆ ಅವರು ಬದುಕನ್ನೇ ಕಸಿದುಕೊಳ್ಳೋದು ಎಷ್ಟು ದಿವಸ ಕಟ್ಟಿಕೊಂಡಿದ್ರು ಬದುಕ, ಹೋದ ವರ್ಷವೂ ಇದೇ ರೀತಿಯಾಗಿತ್ತು, ಈ ವರ್ಷ ಸಹಿತ ಅದು ಬದುಕನ್ನು ಹೊಳ್ಳಿ ಕಟ್ಟಿಕೊಳ್ಳುವಷ್ಟು ಸಾಧ್ಯ ಆಗದಷ್ಟು ಪರಿಸ್ಥಿತಿ ಇವತ್ತು ಗಂಭೀರ ಆಗಿರುತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಗದಗ ಜಿಲ್ಲೆಯಲ್ಲೂ ವರುಣನ ಆರ್ಭಟ ಜೋರಾಗಿದೆ. ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರ ಸುರಿದ ಮಳೆ ಬಿರುಗಾಳಿಗೆ ಕಬ್ಬು, ಭತ್ತ, ಮೆಕ್ಕೆಜೋಳ ಬೆಳೆಗಳು ನೆಲಕಚ್ಚಿವೆ. ತಾಲೂಕಿನ ರೈತರು ಚಿಂತೆಗೀಡಾಗಿದ್ದಾರೆ.
ಗದಗ ಜಿಲ್ಲೆಯಲ್ಲಿ ಮಳೆ ಗಾಳಿಯ ರೌದ್ರ ನರ್ತನ ಮುಂದುವರೆದಿದೆ. ಜಿಲ್ಲೆಯಲ್ಲಿ ಬುಧವಾರದಿಂದ ನಿರಂತರ ಸುರಿದ ಮಳೆ ಬಿರುಗಾಳಿಗೆ ಕಬ್ಬು, ಭತ್ತ, ಮೆಕ್ಕೆಜೋಳದ ಬೆಳೆಗಳು ನೆಲಕಚ್ಚಿವೆ. ಗದಗ, ಮುಂಡರ್ಗಿ, ಗಜೇಂದ್ರಗಡ, ಶಿರಹಟ್ಟಿ ಭಾಗದಲ್ಲಿ ಸಾವಿರಾರು ಎಕರೆ ಬೆಳೆ ನಾಶವಾಗಿದೆ. ಗದಗ ತಾಲೂಕಿನ ಶಾಗೋಟಿ ಗ್ರಾಮದ ಬಸನಗೌಡ ಮರಿಗೌಡರ್ ಎಂಬ ರೈತನಿಗೆ ಸೇರಿದ ಕಬ್ಬು ಬೆಳೆ ನಾಶವಾಗಿದೆ. ಆಳೆತ್ತರಕ್ಕೆ ಬೆಳೆದು ಇನ್ನೇನು ಕಟಾವಿಗೆ ಬಂದಿದ್ದ ಕಬ್ಬು ಬೆಳೆ ಹಾನಿಯಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನು ಶಿರಹಟ್ಟಿ ಮುಂಡರ್ಗಿ ತಾಲೂಕಿನ ಶಿಂಗಟಾಲೂರ್, ಹಮ್ಮಗಿ, ಹೊಳೆ ಇಟಗಿ, ಸಾಸರವಾಡ ಬಳಿ ನೂರಾರು ಎಕರೆ ಭತ್ತ, ಮೆಕ್ಕೆಜೋಳದ ಬೆಳೆ ಸರ್ವನಾಶವಾಗಿದೆ. ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದ ಬೆಳೆ ಬಿರುಗಾಳಿ ಮಳೆಗೆ ನೆಲಕಚ್ಚಿದ್ದು ಬೆಳೆ ನೋಡಿದ ರೈತರು ಚಿಂತೆಗೀಡಾಗಿದ್ದಾರೆ. ಈ ಬಾರಿಯ ಅತಿವೃಷ್ಟಿಯಲ್ಲಿ ಜಿಲ್ಲೆಯ ಬಹುತೇಕ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದೆಡೆ ಕೊರೋನಾ ಹಾಗೂ ಪ್ರವಾಹದ ಬೆನ್ನಲ್ಲೇ ಇದೀಗ ನಿರಂತರ ಮಳೆ ಸಾಕಷ್ಟು ಹಾನಿ ಸಂಭವಿಸಿದ್ದು ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ವಿಜಯಪುರ ಜಿಲ್ಲೆ ಆಲಮಟ್ಟಿಯಲ್ಲಿ ಕಳೆದ March 14 ಕೋವಿಡ್ 19 ಹಿನ್ನೆಲೆ ವಿವಿಧ ಉದ್ಯಾನಗಳಿಗೆ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧಿಸಲಾಗಿತ್ತು. ಆದರೀಗ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ October 19 ಸೋಮವಾರದಿಂದ ಸರ್ಕಾರದ ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಯಂತೆ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಿದೆ ಎಂದು ಮುಖ್ಯ ಅಭಿಯಂತರ ಎಚ್ ಸುರೇಶ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮಟ್ಟಿ ಕಳೆದ March 14 ಕೋವಿಡ್ 19 ಹಿನ್ನೆಲೆ ಆಲಮಟ್ಟಿಯ ವಿವಿಧ ಉದ್ಯಾನಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿರುವುದನ್ನ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸೋಮವಾರ October 19 ಸರ್ಕಾರದ ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಯಂತೆ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಲಿವೆ ಎಂದು ಮುಖ್ಯ ಅಭಿಯಂತರ ಎಚ್ ಸುರೇಶ್ ಹೇಳಿದರು. ಆಲಮಟ್ಟಿ ಅಣೆಕಟ್ಟೆ ಅಣೆಕಟ್ಟನ್ನು ಬರುವಂಥ 4 ಉದ್ಯಾನಗಳನ್ನು ನಾವು ಕೊರೋನಾ ಹಿನ್ನೆಲೆಯಲ್ಲಿ ಬಂದ್ ಮಾಡಲಾಗಿದೆ. ಈಗ ಸೋಮವಾರದ 19 ಅದನ್ನು ಮತ್ತೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿ ವಿಜಯಪುರ ಇವರಿಗೆ ನಮ್ಮ ಅಧೀಕ್ಷಕ ಇಂಜಿನಿಯರು ಪತ್ರ ಬರೆದು ಅವರಿಂದ ಒಂದು ಕ್ಲೀನೆನ್ಸ್ ಕೊಡುತ್ತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ 19 ಸೋಮವಾರದಿಂದ ನಾವು ಸಾರ್ವಜನಿಕರಲ್ಲಿ ಮುಖ್ಯವಾಗಿ 4 ಉದ್ಯಾನವನಗಳನ್ನು ಪ್ರವೇಶಿಸಿದ ನಾವು ಘೋಷಣೆಗೋಸ್ಕರ ನಾವು ಮುಖ್ಯವಾಗಿ ಸುರಕ್ಷತೆ ಈ ಕೊರೋನಾ ವೈರಸ್ಗಳಿಂದ ಯಾವ ನಿರ್ದೇಶನ ಸರ್ಕಾರ ಕೊಟ್ಟಿದೆ ಅವೆಲ್ಲವನ್ನೂ ಕೂಡ ಪಾಲಿಸಿದ ದೃಷ್ಟಿ ಇಟ್ಕೊಂಡು ನಾವೆಲ್ಲ ಕೂಡ ಕ್ರಮ ಆಗಬೇಕು. ಸ್ಯಾನಿಟೈಸರ್ ಇರ್ಬೋದು, ಮಾಸ್ಕ್ ಏನಾದರೂ ಟೆಂಪರೇಚರ್ ಅಂದರೆ ಕಂಪಲ್ಸರಿ ಮಾಸ್ಕ್ ಮಾತ್ರ ಕಂಪಲ್ಸರಿ ಧರಿಸಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೂಡ ಕಾಪಾಡಿಕೊಳ್ಬೇಕು. ಇವೆಲ್ಲವೂ ಕೂಡ ಕ್ರಮ ಕೈಗೊಂಡು ನಾವು ಸಾರ್ವಜನಿಕರಿಗೆ ವೀಕ್ಷಣೆಗೋಸ್ಕರ ಅವಕಾಶ ಮಾಡಬೇಕು. ಕಾಗವಾಡ ತಾಲೂಕಿನ ಕೆಂಪವಾಡದಲ್ಲಿರುವ ಆತನಿ ಫಾರ್ಮರ್ ಶುಗರ್ಸ್ ಕಾರ್ಖಾನೆಗೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದ್ದು ಸಂಚಾರಕ್ಕೆ ತೀವ್ರ ಅಡಚಣೆಯುಂಟಾಗಿದೆ. ಇದರಿಂದಾಗಿ ವಾಹನ ಸವಾರರು ಮತ್ತು ಸಾರ್ವಜನಿಕರು ಪರದಾಡುವಂತಾಗಿದೆ. ಕಾಗವಾಡ ತಾಲೂಕಿನ ಕೆಂಪವಾಡದಲ್ಲಿರುವ ಅಥನಿ ಫಾರ್ಮರ್ಸ್ ಶುಗರ್ ಕಾರ್ಖಾನೆಗೆ ಹೋಗುವ ಕಬ್ಬಿನ ಟ್ರ್ಯಾಕ್ಟರ್ಗಳು ಕಳೆದ 5 ಟ್ರ್ಯಾಕ್ಟರ್ಗಳು ಅದೇ ಜಾಗದಲ್ಲಿ ನಿಂತಿವೆ. ವಿಜಯಪುರ್, ಮಿರಜ್ ಹಾಗೂ ಕರ್ನಾಟಕದತ್ತ ಸಂಚರಿಸುವ ಇನ್ನುಳಿದ ವಾಹನಗಳಿಗೆ ತೀರಾ ತೊಂದರೆ ಉಂಟಾಗುತ್ತಿದ್ದು ಈ ಕಾರ್ಖಾನೆ ಮಾಲೀಕರು ಈ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ತಮ್ಮ ಕಾರ್ಖಾನೆ ಕಬ್ಬು ಸರಬರಾಜು ಆದರೆ ಸಾಕು, ಬೇರೆ ಪ್ರಯಾಣಿಕರ ಸಮಸ್ಯೆ ನಮಗೇಕೆ ಎಂದು ಬೇಕಾಬಿಟ್ಟಿಯಾಗಿ ಸರ್ಕಾರಿ ರಾಜ್ಯ ಹೆದ್ದಾರಿಯನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಜವಳಿ ಖಾತೆ ಸಚಿವರಿಗೆ ಸಂಬಂಧಿಸಿದ ಈ ಕಬ್ಬಿನ ಕಾರ್ಖಾನೆ ಇವರೇ ಹೀಗೆ ಮಾಡಿದರೆ ಇನ್ನು ಬೇರೆ ಕಾರ್ಖಾನೆಯ ಮಾಲೀಕರು ಹೇಗೆಲ್ಲ ಮಾಡಬಹುದು? ಇವರು ತಮ್ಮ ಅಧೀನದಲ್ಲಿ ಸ್ಥಳಾವಕಾಶ ಮಾಡಿಕೊಡಲು ಏನು ಸಮಸ್ಯೆ ಇವರಿಗೆ? ರಾಜ್ಯ ಹೆದ್ದಾರಿನೇ ಬೇಕಾ ಅಥವಾ ಇವರು ಸಚಿವರಿರುವ ಕಾರಣಕ್ಕೆ ಇವರದೇ ದರ್ಬಾರ ಎಂದು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ಟ್ರ ಇಳಿಯತ್ತ ಏನು ಮಾಡ್ತಾರೆ? ಟ್ರ್ಯಾಕ್ಟರ್ ಒಟ್ಟ ಒಳಗೆ ಎಲ್ಲ ಇಳಿಯತ್ತಾರ ಅವ್ರು ಟ್ರ್ಯಾಕ್ಟರ್ ಒಳಗೆ ಇಳಿಯತ್ತ ಏನು ಮಾಡಿದ್ರು
ಮಳೆ ರೈತರ ಒಂದ್ ಐದು ನಿಮಿಷ ಅಲ್ಲ ಈ ಸಂದರ್ಭದಲ್ಲಿ ಮಾತನಾಡಿದ ಕಾಗವಾಡ ತಾಲೂಕಿನ ಉಗಾರ್ ಬುದ್ರುಕ್ನ ಅಡ್ವೊಕೇಟ್ ಬಾಳಸಾಹೇಬ್ ರಾವ್ ಸಾಹೇಬ್ ರಾವ್ ಅವರು ಕಾತ್ರಾಟ ಗ್ರಾಮದ ಮುಂದೆ ಇರುವ ಹಳ್ಳ ತುಂಬಿ ಹರಿಯುತ್ತಿರುವುದರಿಂದ ಮಂಗಸುಳಿ ಮಾರ್ಗವಾಗಿ ಅಥಣಿಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ನವಲಿಹಾಳ ಗ್ರಾಮದ ಮುಂದೆ ಕಬ್ಬು ತುಂಬಿದ ಸುಮಾರು 500 ಟ್ರ್ಯಾಕ್ಟರ್ಗಳು ನಿಂತಿವೆ. ಅವು ಅಥಣಿ ಫ್ಯಾಕ್ಟರಿ ಕ್ರಾಸ್ನಿಂದ ಮುರಗುಂಡಿ ಗ್ರಾಮದವರೆಗೆ ರಾಜ್ಯ ಹೆದ್ದಾರಿ ಸಂಖ್ಯೆ 12 ಸಂಕೇಶ್ವರ ಜೇವರ್ಗಿಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿವೆ. ಇದರಿಂದ ಪ್ರಯಾಣಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಅಥಣಿ ಫಾರ್ಮರ್ಸ್ ಶುಗರ್ಸ್ ಲಿಮಿಟೆಡ್ ನವರು ನಮಗೆಲ್ಲ ನಿಲ್ಲಲು ಹೇಳಿದ್ದಾರೆ ಎಂದು ಟ್ರ್ಯಾಕ್ಟರ್ನ ಚಾಲಕರು ಹೇಳಿದ್ದಾರೆ. ಈ ಬಗ್ಗೆ ಕೇಳಿದಾಗ ಏನು ತಿಳಿಯಿತು ಅಂದ್ರೆ, ಈ ಅವ್ಯವಸ್ಥೆ ಹಾಗೂ ರಸ್ತೆ ತಡೆಗೆ ಅಥಣಿ ಫಾರ್ಮರ್ಸ್ ಶುಗರ್ಸ್ ಲಿಮಿಟೆಡ್ ಅವರ ವ್ಯವಸ್ಥಾಪಕರ ನಿಷ್ಕಾಳಜಿತನ ಹಾಗೂ ಬೇಜವಾಬ್ದಾರಿನೇ ಕಾರಣವಾಗಿದೆ ಎಂದು ತಿಳಿಯಿತು. ಆದ್ದರಿಂದ ಕಾರ್ಖಾನೆ ವ್ಯವಸ್ಥಾಪಕರ ಮೇಲೆ ರಾಜ್ಯ ಹೆದ್ದಾರಿ ತಡೆ ಮತ್ತು ಸಾರ್ವಜನಿಕರಿಗೆ ಉಪದ್ರವ ಮಾಡಿ ಸಾಕಷ್ಟು ಜನರಿಗೆ ಮಾನಸಿಕ ಮತ್ತು ಆರ್ಥಿಕ ನಷ್ಟ ಮಾಡಿದ್ದಕ್ಕಾಗಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಅಥಣಿ ಫಾರ್ಮರ್ಸ್ ಶುಗರ್ಸ್ ಲಿಮಿಟೆಡ್ ಏನಂತಾರಲ್ಲ, ಇದು ನಮ್ಮ ಸಚಿವರಾದಂಥ ಶ್ರೀಮಂತ್ ಪಾಟೀಲ್ ಅವರ ಒಡೆತನದ ಫ್ಯಾಕ್ಟ್ರಿ, ಇದು ಕೆಂಪವಾಡದಲ್ಲಿ ಇರುವಂಥ ಫ್ಯಾಕ್ಟ್ರಿ. ಇಲ್ಲಿ ಸೋಮವಾರದಿಂದ ಅಂದರೆ ಹಿಂದಿಗೆ 5 ದಿವಸ ಆಯಿತು ಈ ಥರ. ಈ ಕಡೆ ನೋಡಿರಿ, ಹಿಂದ್ಗಡೆ ಈ ಕಡೆ 5-6 ಕಿಲೋಮೀಟ್ರ, ಈ ಕಡೆ 2 ಕಿಲೋಮೀಟ್ರ 3 ಕಿಲೋಮೀಟ್ರ, ಈ ಥರ ಸತತವಾಗಿ 4-5 ದಿವಸ ಇತ್ತು ಟ್ರಾಫಿಕ್ ಆಗಿದ್ದು. ಮತ್ತು ಎಷ್ಟು ನಿಷ್ಕಾಳಜಿತನ ಆತಂದ್ರೆ ಇವ್ರದ್ದು, ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಅವ್ರಿಗೆ ಒಂದು ದಿವಸದೊಳಗೆ ಮಾಡೋಕ್ಕಾಗಿಲ್ಲ. ಇವತ್ತಿನ ದಿವಸ ಸತತವಾಗಿ 5ನೇ ದಿವಸದಿಂದ ಜನ ಪರದಾಡ್ತದಾರ. ಇವರ ಒಂದು ತಮ್ಮ ಕಾರ್ಖಾನೆಗೆ ಬರುವಂಥ ಟ್ರ್ಯಾಕ್ಟರ್ಗಳನ್ನು ನಿಲುಗಡೆ ಮಾಡಲಿಕ್ಕೆ ಸುಸಜ್ಜಿತವಾಗಿ ಒಂದು ಅಡ್ಡೆ ಮಾಡೋಕ್ಕಾಗಿಲ್ಲ ಇವ್ರಿಗೆ. ಈ ರೀತಿ ಇವ್ರದ ಕಾಯಂದ ಕಾನೂನು ಸುವ್ಯವಸ್ಥೆಗೆ ಇದು ಏನ ಬೆಲೆ ಇಲ್ಲ ಇವ್ರಿಗೆ. ಈಗ ಸಾಮಾನ್ಯ ಜನ ಯಾವ್ದಾದ್ರು ಜನ ಒಂದು 5 ನಿಮಿಷ ರಸ್ತೆ ತಡೆ ಮಾಡಿದ್ರೆ ಅಥವಾ ಏನಾದ್ರೂ ಗಾಡಿ ಕಟ್ಟಿದ್ರ ಅಂದ್ರ ಪೊಲೀಸರು ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡು ಕೇಸ್ ಹಾಕ್ತಾರ. ಆದ್ರ ನಿನ್ನೆ ಸಾಯಂಕಾಲ 6 ಗಂಟೆಗೆ ಕಾಗವಾಡ ಪೊಲೀಸ್ ಸ್ಟೇಷನ್ ದೊಳಗ ಇದು ಕಂಪ್ಲೇಂಟ್ ಕೊಟ್ಟು ರಿಸೀವ್ಡ್ ತಗೊಂಡಿದ್ರು ಕೂಡ ಕಾಗವಾಡ ಪೊಲೀಸ್ ಠಾಣೆಯವರು ಇನ್ನಿವರೆಗೆ ಆ ಫ್ಯಾಕ್ಟರಿ ಮಾಲೀಕರ ವ್ಯವಸ್ಥಾಪಕರ ವಿರುದ್ಧ ಯಾವ್ದಾದ್ರು ರೀತಿಯ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಇದನ್ನ ಏನ್ ತೋರಿಸ್ಕೊಡ್ತೈತೆ ಅಂದ್ರ ಸಚಿವರಿಗೆ ಮತ್ತೆ ದೊಡ್ಡ ವ್ಯಕ್ತಿಗಳಿಗೆ ಕಾರ್ಖಾನೆ ಮಾಲೀಕರಿಗೆ ಒಂದು ಕಾನೂನು, ಮತ್ತೆ ಸಾಮಾನ್ಯ ಜನರಿಗೆ ಒಂದು ಕಾನೂನು. ಇವತ್ತಿನ ದಿವಸ ಈಸ್ಟ್ ಜನರಿಗೆ ಇದು ಕಾಗವಾಡ ಇದು ಹೈವೇ, ಇದು ಸ್ಟೇಟ್ ಹೈವೇ, ಇದು ಜೇವರ್ಗಿದಿಂದ ಸಂಕೇಶ್ವರಿಗೆ ಇರುವಂತ ಸ್ಟೇಟ್ ಹೈವೇ. ಇಂಥ ಸ್ಟೇಟ್ ಹೈವೇನ 5 ದಿವಸಗಳ ಕಾಲವಾಗಿ ತೊಂದರೆಗೆ ಈಡ್ ಮಾಡ್ತಾರಂತಂದ್ರೆ ಅವ್ರ ಮೇಲೆ ನ್ಯೂಸೆನ್ಸ್ ಮಾಡಿದ್ದಕ್ಕಾಗಿ, ಪಬ್ಲಿಕ್ಗೆ ತ್ರಾಸ ಕೊಟ್ಟಿದ್ದಕ್ಕಾಗಿ, ರಸ್ತೆ ತಡೆ ಮಾಡಿದ್ದಕ್ಕಾಗಿ ಅವ್ರ ಮೇಲೆ ಕಂಪ್ಲೇಂಟ್ ನಾನು ಫೈಲ್ ಮಾಡಿದ್ದೀನಿ. ಮತ್ತು ಅವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲೇಬೇಕು ಅನ್ನುವಂಥದ್ದು ನಮ್ಮದು ಒತ್ತಾಯ ಇರಲಿ. ಕಾನೂನು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಅವ್ರ ಸಚಿವರೇ ಇರಲಿ, ಅವರು ಜರ ಕಾನೂನನ್ನು ಉಲ್ಲಂಘನೆ ಮಾಡಿದ್ರಂದ್ರೆ ಅವ್ರ ಮೇಲೆ ಜನಸಾಮಾನ್ಯರ ಮೇಲೆ ಹೆಂಗೆ ಕಾನೂನು ಕ್ರಮ ತಗೋತಾರಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅನ್ನುವಂಥದ್ದು ನಮ್ಮದು. ಸುಮಾರು 10 ಕಿಲೋಮೀಟರ್ಗಳ ಅಂತರದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳು ಸಾಲು ಕಟ್ಟಲೆ ನಿಂತಿದ್ದು ಪ್ರಯಾಣಿಕರಿಗೆ ಇದರಿಂದ ತೀರಾ ತೊಂದರೆ ಉಂಟಾಗುತ್ತಿದೆ. ಸಂಬಂಧಿಸಿದ ಇಲಾಖೆಯವರು ಇತ್ತ ಗಮನ ಹರಿಸಿ ಇಲ್ಲಿನ ಟ್ರ್ಯಾಕ್ಟರ್ಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಗಡಿ ಜಿಲ್ಲೆ ಬೀದರ್ನಲ್ಲಿ ವರುಣನ ರುದ್ರನರ್ತನ ಜೋರಾಗಿದೆ. ಜಿಲ್ಲೆಯ ರೈತರ ಜೀವನಾಡಿ ಎನಿಸಿಕೊಂಡಿರುವ ಕಾರಂಜ ಜಲಾಶಯ ಮೈದುಂಬಿ ಹರಿಯುತ್ತಿದೆ. 3 ಕ್ರಸ್ಟ್ ಗೇಟ್ಗಳ ಮೂಲಕ 10,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಕಲ್ಯಾಣ ಕರ್ನಾಟಕ ಭಾಗದ ಗಡಿ ಜಿಲ್ಲೆ ಬೀದರ್ನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ವರುಣನ ರೌದ್ರ ನರ್ತನದಿಂದಾಗಿ ಕಳೆದ 4 ವರ್ಷಗಳ ಬಳಿಕ ಜಿಲ್ಲೆಯ ರೈತರ ಜೀವನಾಡಿ ಕಾರಂಜೆ ಜಲಾಶಯ ಮೈ ತುಂಬಿ ಹರಿಯುತ್ತಿದೆ. ಸುಮಾರು 7.269 ಟಿಎಂಸಿ ಸಾಮರ್ಥ್ಯದ ಜಲಾಶಯದ 3 ಕ್ರೆಸ್ಟ್ ಗೇಟ್ಗಳ ಮೂಲಕ 10,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಭಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿಯಲ್ಲಿರುವ ಕಾರಂಜೆ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಳೆದ 2-3 ದಿನಗಳಿಂದ ಸುರಿದ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕಾರಂಜಾ ಜಲಾಶಯ 4 ವರ್ಷಗಳ ಬಳಿಕ ಭರ್ತಿಯಾಗಿದೆ. ಒಂದು ಕಡೆ ರೈತಾಪಿ ವರ್ಗದಲ್ಲಿ ಹರ್ಷ ಉಂಟಾದರೆ ಮತ್ತೊಂದೆಡೆ ರೈತರಲ್ಲಿ ಕಣ್ಣೀರು ಹರಿಯುತ್ತಿದೆ. ರೈತರು ಬೆಳೆದ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದ್ದು ದುಃಖದ ಸಂಗತಿಯಾಗಿದ್ರೆ ಸತತ 4 ವರ್ಷಗಳ ಬಳಿಕ ಕಾರಂಜಾ ಜಲಾಶಯ ಭರ್ತಿಯಾಗಿರುವುದು ಸಂತಸ ತಂದಿದೆ. ಇನ್ನು ಜಲಾಶಯದ ಒಳಹರಿವು ಹೆಚ್ಚಾಗುತ್ತಿದ್ದು ಮತ್ತಷ್ಟು ನೀರು ಹೊರಬಿಡುವ ಸಾಧ್ಯತೆ ಇದೆ ಎಂದರು. 2 ದಿವಸದಿಂದ ಧಾರಾಕಾರವಾಗಿ ಹೆಚ್ಚುವರಿ ಮಳೆ ಆಗಿ ರೈತರು ತತ್ತರಿಸಿ ಹೋಗಿದ್ದಾರೆ. ಎಲ್ಲ ಜನಜೀವನ ಅಸ್ತವ್ಯಸ್ತ ಆಗಿದೆ. ಸುಮಾರು ಜನ ಜೀವನ ಕಳ್ಕೊಂಡಿದ್ದಾರೆ, ಜಾನುವಾರು ಕಳ್ಕೊಂಡಿದ್ದಾರೆ. ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತ ಏನು ಬೆಳೆ ಇದೆ, ರೈತರ ಬೆಳೆ ನಷ್ಟ ಆಗಿದೆ. ಇವತ್ತು ರಸ್ತೆಗಳು ಹಾಳಾಗಿ ಸುಮಾರು ಗ್ರಾಮಗಳಿಗೆ ಸಂಚಾರ ಸ್ಥಗಿತಗೊಂಡಿದೆ, ಸಂಪರ್ಕ ಕಡಿದು ಹೋಗಿದೆ, ಸೇತುವೆಗಳು ಕೊಚ್ಚಿ ಹೋಗಿದ್ದಾವೆ, ಸಾವಿರಾರು ಮನೆಗಳು ಕುಸಿದು ಹೋಗಿದ್ದಾವೆ. ಇಂಥ ಒಂದು ಭೀಕರವಾದಂತ ಒಂದು ಪ್ರವಾಹ, ಈ ಪ್ರವಾಹಕ್ಕೆ ಸರ್ಕಾರ ತಕ್ಷಣವೇ ಸ್ಪಂದನೆ ಮಾಡಬೇಕಾಗಿತ್ತು. ಒಂದು ತಿಂಗಳ ಕೆಳಗಡೆ ಸೆಪ್ಟೆಂಬರ್ 15ಕ್ಕೆ ಪ್ರವಾಹ ಬಂದು ಜಿಲ್ಲೆಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಒಂದು ಬೆಳೆ ನಷ್ಟ ಆಗಿತ್ತು. ಅದರ ವರದಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹೋಗಿದೆ. ಆದರೆ ಪ್ರಕೃತಿ ವಿಕೋಪದಲ್ಲಿ ಇಲ್ಲಿವರೆಗೆ ಒಂದು ನಯಾ ಪೈಸೆ ಹಣ ಬಿಡುಗಡೆ ಆಗಿಲ್ಲ. ಕಾರಂಜಾ ಜಲಾಶಯದ ಅಧಿಕಾರಿಗಳ ಜೊತೆ ಸಂಪೂರ್ಣ ಸತತ ಸಂಪರ್ಕದಲ್ಲಿದ್ದು ಮುಂದೆ ಇದೇ ರೀತಿ ನೀರು ಒಳಹರಿವು ಹೆಚ್ಚಾದರೆ ಮುಂದಾಗುವ ಅನಾಹುತಗಳ ಬಗ್ಗೆ ಚರ್ಚೆ ಮಾಡುತ್ತೇನೆ, ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಭಾರತ್ ಫೈನಾನ್ಸ್ ಮ್ಯಾನೇಜರ್ ರಮೇಶ್ ಬಲ್ಗಿ ಅವರು ಸಾಲ ತೆಗೆದುಕೊಂಡ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಮಹಿಳೆಯರು ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಲ ಕೊಡಿಸುತ್ತೇವೆಂದು ಮನೆ ತನಕ ಬರುವ ಬ್ಯಾಂಕುಗಳು, ಫೈನಾನ್ಸ್ ಕಂಪನಿಗಳು ನಂತರದಲ್ಲಿ ಪಡೆದ ಸಾಲವನ್ನು ನೀವು ಕಟ್ಟಬೇಕೆಂದು ಕಿರುಕುಳ ನೀಡುವ ಘಟನೆಗಳು ಕಂಡುಬರುತ್ತವೆ. ಅವು ಸಾಮಾನ್ಯ. ಆದರೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಭಾರತ್ ಫೈನಾನ್ಸ್ ಮ್ಯಾನೇಜರ್ ಆದ ರಮೇಶ್ ಬಲಗಿ ಅವರು ಸಾಲ ತೆಗೆದುಕೊಂಡ ಮಹಿಳೆಗೆ ನೀನು ಕಟ್ಟಲೇಬೇಕು, ಇಲ್ಲದಿದ್ದರೆ ನಿನಗೆ ತೊಂದರೆಯಾಗುತ್ತದೆ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ನೊಂದ ಮಹಿಳೆ ಮಾಧ್ಯಮದ ಮೂಲಕ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಇಳಕಲ್ ನಗರದ ಶಂಕ್ರಮ್ಮ ಚಿಂಚಲಿ ಎಂಬ ಮಹಿಳೆಯು ಭಾರತ್ ಫೈನಾನ್ಸ್ನಲ್ಲಿ ಸಾಲವನ್ನು ತೆಗೆದುಕೊಂಡಿದ್ದಾಳೆ. ಪ್ರತಿ ವಾರ ಕಟ್ಟಿರುತ್ತಾಳೆ, ಆದರೆ ಒಂದು ವಾರ ದುಡ್ಡಿರದ ಕಾರಣ ಕಟ್ಟಿರುವುದಿಲ್ಲ. ಹೀಗಾಗಿ ನೀನು ಕಟ್ಟಲೇಬೇಕು, ಕಟ್ಟದಿದ್ರೆ ಮನೆಗೆ ಬರ್ತೀನಿ, ತೊಂದರೆ ಆಗುತ್ತೆ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನೀವು ಸತ್ರೆ ಸಾಯಿರಿ, ನನಗೆ ಮಾತ್ರ ಹಣ ತುಂಬಿ ಎಂದು ಹೇಳಿದ್ದಾರೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಈಗ ಅವ್ರ ಏನಂತಾರ, ನೀವು ಸಾಯ್ತ್ರೆ ನಾ ಸಾಯ್ಬೇಕ, ಇಲ್ಲ ನೀವು ಜೀವ ಕಳ್ಕೊಂತ್ರೆ ನಾ ಜೀವ ಕಳ್ಕೊಬೇಕು. ನಮಗ್ ಲೋನ್ ಬೇಕು, ನೀವು ಕಟ್ಟಿಲ್ಲ ಬಿಡಿ, ನೀವು 4 ಮಂದಿ ತೊಗೊಂಡ್ರೆ 10 ಮಂದಿ ತೊಗೊಂಡ್ರೆ ನಮಗ್ ಬೇಕಾಗಿಲ್ಲ, ನಮಗ್ ಲೋನ್ ಬೇಕು, ನಮಗ್ ಲೋನ್ ಬೇಕು, ನಮಗ್ ಲೋನ್ ಕೊಡ್ರಿ, ಇಲ್ಲ ನಾ ಸಾಯ್ತೀನಿ. ಮ್ಯಾನೇಜರ್ ನಿನ್ ಡೆಟ್ ಸರ್ಕ್ಯೂ ಎಲ್ಲರೂ ಯಾರ್ಯಾರು ತಗೊಂಡು ಅಷ್ಟು ಡೆಟ್ ಸರ್ಕ್ಯೂಟ್ ತಂದು ಕೊಡು, ನಾನು ಇವತ್ತು ಎಲ್ಲರಿಗೆ ಲೋನ್ ಕೊಡ್ತೀನಿ. ಅವ್ರಿಗೆ ನನ್ನ ಡೆಟ್ ಸರ್ಕ್ಯೂಟ್ ಇಟ್ಟು ಎಲ್ಲರು ಸಾಲ ಮನ್ನಾ ಮಾಡ್ತೀನಿ, ನೀವು ಯಾರ್ಯಾರು ಕುಂದಿರಿಸಿ ತಗೊಂಡಿರೋ ಅವ್ರದ್ದೆಲ್ಲ ಡೆಟ್ ಸರ್ಕ್ಯೂಟ್ ತಂದು ಕೊಡು, ನಾವು ಅಷ್ಟು ಸಾಲ ಮನ್ನಾ ಮಾಡ್ಬಿಡ್ತೀನಿ, ಅವ್ರಿಗೆ ಲೋನ್ ಕೊಡ್ತೀನಿ. ಈ ಮಹಿಳೆಗೆ ತೊಂದರೆಯಾಗುತ್ತದೆ ಎಂದು ತಿಳಿದ ಸಮಾಜ ಸೇವಕಿ ಜಯಶ್ರೀ ಸಾಲಿಮಠ್ ಅವರು ಮ್ಯಾನೇಜರ್ ಆದ ರಮೇಶ್ ಬಲ್ಗಿ ಅವರನ್ನ ಕೇಳಿದಾಗ, ನೀವು ಸಮಾಜ ಸೇವಕಿ ಆಗಿದ್ದರೆ ಸಮಾಜ ಸೇವೆಯನ್ನ ಮಾಡಿ, ಇಂಥ ವಿಷಯಕ್ಕೆ ಬರಬೇಡಿ ಎಂದು ಅವರಿಗೂ ಕೂಡ ಧಮಕಿ ಹಾಕಿದ್ದಾರೆಂದು ಜಯಶ್ರೀ ಸಾಲಿಮಠ್ ಅವರು ಮಾಧ್ಯಮದ ಮುಂದೆ ಆರೋಪಿಸಿದ್ದಾರೆ.
ಅಲ್ಲದೆ ನಮಗೆ ಜೀವ ಬೆದರಿಕೆ ಇದೆ, ಹೀಗಾಗಿ ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ದೆವು. ಅದೇ ರೀತಿ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ನೀಡಿದ್ದಾರೆ, ಹೀಗಾಗಿ ಪೊಲೀಸರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದರು. ಅದೇನೇ ಇರಲಿ, ಮಹಿಳೆಯರ ಅಭಿವೃದ್ಧಿಗಾಗಿ ಬ್ಯಾಂಕುಗಳು, ಫೈನಾನ್ಸ್ ಕಂಪನಿಗಳು ಸಾಲ ಕೊಡುತ್ತವೆ, ಆದರೆ ವಸೂಲಿ ಮಾಡುವ ಸಂದರ್ಭದಲ್ಲಿ ಈ ರೀತಿ ಮಾಡುವುದು ತಪ್ಪು. ಮಾನವೀಯತೆ ನೆಲೆಯಲ್ಲಿ ಈ ಸಾಲ ಕೊಡುವುದು ತೆಗೆದುಕೊಳ್ಳುವುದು ಇರಲಿ ಎಂಬುದು ನಮ್ಮ ಆಶಯ. ನನ್ನ ಮಗಳಿಗೆ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ, ಅದಕ್ಕೋಸ್ಕರ ಇವತ್ತು ನಾನು ಪ್ರೆಸ್ ಮೀಟ್ ಮಾಡಿ ಇವತ್ತು ನಾನು ಮೀಡಿಯಾಕ್ಕೆ ಕೊಡಾಗತ್ತೀನಿ. ಯಾಕಂದ್ರೆ ನಮ್ಗೆ ರಕ್ಷಣೆ ಬೇಕಾಗಿತ್ತು, ಪೊಲೀಸ್ನವ್ರು ಬಂದು ನಮ್ಗೆ ರಕ್ಷಣೆ ಕೊಟ್ಟರು. ಅದಕ್ಕೋಸ್ಕರ ಇವತ್ತು ಇವರೇನು ಬಡ ಮಹಿಳೆಯರು ಅದಾರಲ್ಲ, ಅವ್ರ ಪರವಾಗಿ ನಾನು ನಿಂತಿದ್ದೀನಿ. ಅವ್ರಿಗೆ ಇವತ್ತು ಕಟ್ಟಕ್ಕಾಗಲಾರ್ದಂಥ ಸ್ಥಿತಿ ಐತಿ. ಅದಕ್ಕೆ ಅವರಿಗೆ 4 ತಿಂಗಳು ಟೈಮ್ ಅಂತೇಳಿ ಕೆ ಎಸ್ ಅವ್ರ ಜೊತೆ ಮಾತಾಡ್ಕೊಂಡು 4 ತಿಂಗಳು ಟೈಮ್ ತೊಗೊಂಬಂದಿದ್ದೆ. 4 ತಿಂಗಳು ಟೈಮ್ ತೊಗೊಂಡು ಇನ್ನೂ 24 ಅವರ್ಸ್ ಆಗಿಲ್ಲ, ಇವತ್ತು ಬಂದು ಮತ್ತೆ ನಮಗೆ ಧಮಕಿ ಹಾಕಿದ್ರು. ಅದಕ್ಕೋಸ್ಕರ ಭಾರತ್ ಫೈನಾನ್ಸ್ ಯಾರು ನಡೆಸ್ತಾ ಇದ್ದಾರೋ ಆ ಓನರ್ ಮೇಲೆ ಆ್ಯಕ್ಷನ್ ಆಗಬೇಕು. ಇವತ್ತು ನಾನು ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಾ ಇದ್ದೀನಿ ಸ್ಟೇಷನ್ನಲ್ಲಿ. ಯಾಕಂದರೆ ನಮ್ಗೆ ಓಪನ್ ಧಮಕಿ ಹಾಕಿ ಇವರು ಫೈನಾನ್ಸ್ ಮಾಡತ್ತಾರ. ಬ್ಯಾಂಕ್ ಅಲ್ಲ, ಆರ್ ಬಿ ಐ ಒಂದು ನೇತೃತ್ವದಲ್ಲಿ ಐತಿ ನಮ್ಮ ಬ್ಯಾಂಕ್ ಅಂತ ಐತೆ. ಆರ್ ಬಿ ಐ ನೇತೃತ್ವದಲ್ಲಿ ಇಲ್ಲಂತಲ್ಲ, ನಾನು ಅದನ್ನು ಒಪ್ಕೊತೀನಿ. ಟೈಮ್ ಕೇಳ್ತೀವಿ, ಎಲ್ಲ ಬ್ಯಾಂಕುಗಳು ಟೈಮ್ ಕೊಡ್ತಾವೆ. ಇಷ್ಟು ಹೋಗಿ ಮನೆಗೆ ಹೋಗಿ ಕುತ್ಕೊಂಡು 10 ಗಂಟೆವರೆಗೂ ಹೋಗಿ ಅವ್ರ ಮನೆಯಾಗ ಅಕ್ಕಿ ಮಾರಿ ಜೋಳ ಮಾರಿ ಕಟ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಯಾರ. ಕಳೆದ ಮಾರ್ಚ್ ತಿಂಗಳು ಬಂದ ಕೊರೋನಾ ಲಾಕ್ಡೌನ್ನಿಂದ ಇಲ್ಲಿಯವರೆಗೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಸ್ಥಿತಿ ಸಂಬಳವಿಲ್ಲದೆ ಅಯೋಮಯವಾಗಿದೆ. ಸರ್ಕಾರ ಇಷ್ಟಾದರೂ ಅತಿಥಿ ಶಿಕ್ಷಕರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸದೇ ಇರುವುದು ವಿಪರ್ಯಾಸದ ಸಂಗತಿ ಎಂದು ಅತಿಥಿ ಶಿಕ್ಷಕರು ಅಳಲು ತೋಡಿಕೊಂಡಿದ್ದಾರೆ. ಅತಿಥಿ ಶಿಕ್ಷಕರು ಡಿಗ್ರಿ ಮುಗಿಸಿದರೂ ಕೂಡ ನಿರುದ್ಯೋಗ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ. ಕಳೆದ ಮಾರ್ಚ್ ತಿಂಗಳು ಬಂದ ಕೊರೋನಾ ಮಹಾಮಾರಿಯ ಲಾಕ್ಡೌನ್ನಿಂದಾಗಿ ಇಲ್ಲಿಯವರೆಗೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಸ್ಥಿತಿ ಸಂಬಳವಿಲ್ಲದೆ ಅಯೋಮಯವಾಗಿದೆ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಸರ್ಕಾರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನ ನೀಗಿಸುವ ಸಲುವಾಗಿ ಅತಿಥಿ ಶಿಕ್ಷಕರನ್ನ ತುಂಬಿಕೊಳ್ಳುತ್ತಾರೆ. ಕೊರೋನಾ ರೋಗದಿಂದ ಶಾಲೆ ಕಾಲೇಜುಗಳು ಇನ್ನು ಪ್ರಾರಂಭವಾಗದೆ ಇರುವುದರಿಂದ ಅತಿಥಿ ಶಿಕ್ಷಕರು ಜೀವನ ನಡೆಸುವುದು ಕಠಿನವಾಗಿದೆ. ಲಾಕ್ಡೌನ್ ಸಮಯದಲ್ಲಿ ಸರ್ಕಾರ ಹೆಚ್ಚು ಕಡಿಮೆ ಎಲ್ಲಾ ಕೂಲಿ ಕಾರ್ಮಿಕರು ಮತ್ತು ನೇಕಾರರು ಹಾಗೂ ರೈತರಿಗೆ ಅವರ ಸಂಕಷ್ಟಕ್ಕೆ ನೆರವು ನೀಡಿತ್ತು. ಆದರೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರು ನಿರುದ್ಯೋಗಿಯೂ ಅಲ್ಲ, ಇತ್ತ ಉದ್ಯೋಗಿಯೂ ಅಲ್ಲದೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಯಾವುದೇ ಪ್ಯಾಕೇಜ್ ಕೊಡದೆ ಇರುವುದು ದೊಡ್ಡ ವಿಪರ್ಯಾಸವೇ ಸರಿ. ಇದರ ಬಗ್ಗೆ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ತಮ್ಮ ಕಷ್ಟವನ್ನ ಬಿಚ್ಚಿಟ್ಟ ಶಿವಪೇಟೆ ಗ್ರಾಮದ ಅತಿಥಿ ಶಿಕ್ಷಕ ಶಿವು ಹದ್ಲಿಯವರು ಮಾತನಾಡಿ, ದೇಶದಲ್ಲಿ ಕೊರೋನಾ ಮಹಾಮಾರಿ ಬಂದಾಗಿಂದ ಅತಿಥಿ ಶಿಕ್ಷಕರ ಜೀವನ ನಡೆಸುವುದು ಕಠಿನವಾಗಿದೆ. ಬೇರೆ ಎಲ್ಲೂ ಕೆಲಸಕ್ಕೆ ಹೋಗಲು ಆಗದೆ ಒಂದು ಸಣ್ಣ ಪಟ್ಟಿ ಅಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದೇನೆ. ನಾವು ಹೋದ ವರ್ಷ ಪ್ರವಾಹ ಬಂದಾಗಲೂ ಕೂಡ ಕೆಲಸ ಮಾಡಿದ್ದೇವೆ. ಈಗ ಜೂನ್ ತಿಂಗಳಿಂದ ವಿದ್ಯಾಗಮದಲ್ಲಿಯೂ ಕೆಲಸವನ್ನು ಮಾಡಿದ್ದೇವೆ. ನಮಗೆ ಸರ್ಕಾರ ಯಾವ ಸಹಾಯಧನವನ್ನು ನೀಡಿಲ್ಲ. ಶಿಕ್ಷಣ ಸಚಿವರು ನಮಗೆ 10,000 ಪ್ಯಾಕೇಜ್ ಕೊಡುತ್ತೇವೆ ಎಂದು ಘೋಷಣೆ ಮಾಡುತ್ತಾರೆ, ಆದರೆ ಇಲ್ಲಿಯವರೆಗೆ ಅದು ನಮಗೆ ಮುಟ್ಟಿಲ್ಲ. ಅತಿಥಿ ಶಿಕ್ಷಕರು ಸ್ವಯಂ ಸೇವಕರಾಗಬೇಕು. ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಕಡಿಮೆ ಬಿದ್ದರೆ ಅತಿಥಿ ಶಿಕ್ಷಕರು ಬೇಕು, ಆದರೆ ಸರ್ಕಾರಕ್ಕೆ ಅವರ ವೇತನ ಹಾಗೂ ಅವರ ಭದ್ರತೆ ಬೇಡವೇ ಎಂದು ನೋವಿನಿಂದ ನುಡಿದರು. ನೀವು ನಿಮ್ಮ ಅತಿಥಿ ಶಿಕ್ಷಕರ ಬಗ್ಗೆ ಸರ್ಕಾರಕ್ಕೆ ಈ ಕೊರೋನಾ ಮಹಾಮಾರಿ ಸಂದರ್ಭದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ಕೊರೋನಾ ಬಂದಾಗಿನಿಂದ ಜೀವನ ಅತಿಥಿ ಶಿಕ್ಷಕರ ಜೀವನ ತಂತ್ರವಾಗೈತ್ರಿ. ಯಾವ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ, ಕೂಲಿ ನಾಲಿ ಮಾಡಿ ಬಂದರೂ ಸಿಗ್ತಾ ಇಲ್ಲ. ನಾ ಹಿಂಗಾಗಿ ಪಟ್ಟಿ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸಾಕತ್ತೀನಿ. ಅತಿ ಶಿಕ್ಷಕರ ಗೋಳನ್ನು ಕೇಳೋರು ಯಾರಿಲ್ಲ. ನಾವು ಹಾಸಲ ನೆರೆ ಬಂದಾಗೂ ಸೇವೆ ಮಾಡೇವಿ. ಈಗ ಜೂನ್ನಿಂದನೂ ನಾವು ಕೆಲಸಕ್ಕೆ ಹತ್ಕೊಂಡೇವಿ. ಸೊ ಅತಿ ಶಿಕ್ಷಕರಿಗೆ ವೇತನವೇ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಒಂದಿಷ್ಟು ಗಮನ ಕೊಡ್ತಾ ಇಲ್ಲ. ಮಾನ್ಯ ಶಿಕ್ಷಣ ಸಚಿವರು ಬೇರೆ ರಾಜ್ಯದೊಳಗೆ ಅತಿ ಶಿಕ್ಷಕರಿಗೆ ಅತಿ ಹೆಚ್ಚು ವೇತನ ಐತಿ ಮತ್ತು ಅವ್ರಿಗೆ ಭದ್ರತೆಯನ್ನು ಒದಗಿಸುತ್ತಾರೆ. ಕರ್ನಾಟಕ ರಾಜ್ಯದೊಳಗೆ ಭದ್ರತೆಯೇ ಇಲ್ಲ. ಮತ್ತು ನಮ್ಗೆ ನನಸಿದ್ರೆ ಭಾರತ ದೇಶದೊಳಗೆ ಕರ್ನಾಟಕದ ಒಂದು ಬೇರೆನೇ ಸಂವಿಧಾನ ಐತಿ, ಮತ್ತು ನಮ್ಮ ಕರ್ನಾಟಕದೊಳಗೆ ಬೇರೆ ಒಂದು ಸಂವಿಧಾನ ಐತಿ. ಬೇರೆ ರಾಜ್ಯದೊಳಗೆ ಅತಿ ಶಿಕ್ಷಕರಿಗೆ ಭದ್ರತೆಯನ್ನು ಒದಗಿಸ್ಯಾರ. ಮಾನ್ಯ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಅತಿ ಶಿಕ್ಷಕರು ಎಲ್ಲದಕ್ಕೂ ಬೇಕು. ಆದರೆ ಈಗ ನಾವು ನೋಡ್ರಿ, 8 ತಿಂಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಂದು ರೂಪಾಯಿ ವೇತನ ಇಲ್ಲ. ನಾವು ಊರೊಳಗೆ ಕೆಲಸನೂ ಸಿಗ್ತಾ ಇಲ್ಲ, ಮತ್ತು ಮನೆ ಒಳಗೂ ನಮ್ಗೆ ಅಷ್ಟೇ ಕನಿಷ್ಠವಾದಂಥ ಮರ್ಯಾದೆ ಕೊಡ್ತಾರೆ. ಶಿಕ್ಷಣ ಸಚಿವರು ಇದನ್ನು ಪರಿಶೀಲನೆ ಮಾಡಬೇಕು. ನಾವು ಎಲ್ಲಿ ಹೋಗ್ಬೇಕು? ನೀವು 10,000 ರೂಪಾಯಿ ಪ್ಯಾಕೇಜ್ ಕೊಡ್ತೀನಿ ಅಂದರೆ ಪ್ಯಾಕೇಜ್ ಕೊಡೋದು ಬೇಡ ನಮ್ಗೆ. ಬೇಕಾದ್ರೆ ನಿಮ್ಗೆ ಒಂದು ವಿಷದ ಬಾಟ್ಲಿ ಕೊಟ್ಟುಬಿಡ್ರಿ, ನಾವು
ತಕ್ಕೊಂಡು ಸಾಯ್ತೀವಿ. ನಮ್ಮ ರಾಜ್ಯ ಕರ್ನಾಟಕ ರಾಮದುರ್ಗ ತಾಲೂಕಿನ ಎಲ್ಲ ಅತಿ ಶಿಕ್ಷಕರು ಬೇಕಾದ್ರೆ ಉಷಿದ ಪ್ಯಾಕೇಜ್ ಅನ್ನು ಕೊಡ್ರಿ, ನಾವು ಸತ್ತು ಬಿಡ್ತೇವೆ ನೋಡ್ರಿ. ನಮ್ಗೆ ಏನಾಗೈತಪ್ಪ ಅಂತಂದ್ರೆ ಗೌರ್ಮೆಂಟ್ ಶಿಕ್ಷಕರು ಸತ್ರ ಮಾತ್ರ ಅವ್ರಿಗೆ ಎಲ್ಲ ಇದು ಐತಿ. ಮತ್ತು ಅತಿಥಿ ಉಪನ್ಯಾಸಕರು 8 ಮಂದಿ ರಾಜ್ಯದೊಳಗೆ ತೀರ್ಕೊಂಡಾರ, ಅವ್ರಿಗೆ ಕನಿಷ್ಠ ಮಟ್ಟದ ಸಾಂತ್ವನ ಹೇಳುವಷ್ಟು ಸರ್ಕಾರ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದೆ. ಅತಿ ಶಿಕ್ಷಕರ ಬಗ್ಗೆ ಯಾವುದೇ ರೀತಿಯಂಥ ಕಾಳಜಿ ಇಲ್ಲ. ಸ್ವಯಂ ಸೇವಕರಾಗಿ ಅತಿ ಶಿಕ್ಷಕರು ಬೇಕು. ಯಾವುದೇ ಶಿಕ್ಷಣದಲ್ಲಿ ಶಾಲೆಯೊಳಗೆ ಕೊರತೆ ಬಿದ್ದರೆ ಅತಿ ಶಿಕ್ಷಕರು ಬೇಕು. ಅವರ ವೇತನ ಅವ್ರ ಗೋಳು ಯಾರಿಗೂ ಬೇಡ, ಶಿಕ್ಷಣ ಸಚಿವರಿಗೂ ಬೇಡ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಬೇಡ. ಮತ್ತು ಹೀಗಾದ್ರೆ ನಾವು ಎಲ್ಲಿ ಹೋಗಿ ಅದೇ ಒಂದು ನಮ್ಗೆ ಅದು ಪ್ಯಾಕೇಜ್ ಬೇಡ್ರಿ, ಮ್ಯೂಸಿಕ್ ಪ್ಯಾಕೇಜ್ ಕೊಟ್ಬಿಡ್ರಿ. ನಾವು ಸಂವಿಧಾನ ಇದು ಬೆಳಗಾವಿ ಅಧಿವೇಶನ ಮುಂದೆ ಎಲ್ಲರೂ ಅದನ್ನು ಪ್ಯಾಕೇಜ್ ನೀವು ಕೊಟ್ಟಿರ್ತಕ್ಕಂಥ ವಿಶುದ್ಧ ಪ್ಯಾಕೇಜನ್ನು ಕೂಡ ಸತ್ತು ಬಿಡ್ತೇವೆ. ನಮ್ಗೆ ಮರ್ಯಾದೆನೇ ಇಲ್ಲರಿ, ಒಟ್ಟು ಎಲ್ಲಿ ಕೆಲಸ ಸಿಗ್ತಾ ಇಲ್ಲ. ಈ ಬಟ್ಟೆ ಅಂಗಡಿ ಇಟ್ಕೊಂಡಿರ್ರಿ, ಆ ಚಾ ಮಾರಕ್ಕೆ ಹೋಗ್ತೀನಿ. ಮತ್ತು ಏನು ನಾವು ಎಲ್ಲಿ ಅಂತ ಬದುಕುದಾದ್ರೆ ಹೆಂಗೆ ಹೇಳ್ರಿ ಮಾನ್ಯ ಶಿಕ್ಷಣ ಸಚಿವರೇ? ಇದ್ರ ಬಗ್ಗೆ ನೀವು ನಾವು ಕೊನೆಯದಾಗಿ ನಿಮ್ಗೆ ಹೇಳೋದು ಅಂತಂದ್ರೆ ಕೊನೆಯದೇನಂತಂದ್ರೆ ನಮ್ಗೆ ವಿಷಯ ಕೊಟ್ಬಿಡ್ರಿ, ನಾವು ಹೋಗ್ಬಿಡ್ತೇವೆ. ನೀವು ಇದ್ರ ಬಗ್ಗೆ ಒಟ್ಟು ಯಾವುದೇ ರೀತಿಯಂದ ಚಕಾರ ಎತ್ತಲ್ಲ. ಅತಿ ಶಿಕ್ಷಕರು ಅಂದ್ರೆ ಅಷ್ಟು ಊಟ ಮಾಡಿದ್ದು ಎಲ್ಲಿ ಬಿಸಾಕದಂಗೆ ಬಿಸಾಕ್ಬಿಡ್ತಾರೆ. ನಾ ಗೌರ್ಮೆಂಟ್ ಟೀಚರ್ ಬಂತಂದ್ರೆ ಅವ್ರು ನಾವು ಬಂದು ಬಿಡ್ತೇವೆ ರೀ ಮನೆಗೆ. ಅವ್ರಿಗೆ ಬದ್ಧತೆ ಬೇಕು ಬೇಡ್ರಿ, ಒಬ್ಬ ಕೂಲಿ ನಾಲಿ ಮಾಡೋಂಗೆ ಮರ್ಯಾದೆ ಐತಿ. ಅದಕ್ಕಿಂತ ಕನಿಷ್ಠ ಮಟ್ಟಕ್ಕೆ ನಾವು ವಿದ್ಯಾರ್ಹತೆಯನ್ನು ಪಡೆದೇವೆ. ಏನ್ರಿ ಏನ್ರಿ ಹೆಂಡತಿ ಮಕ್ಕಳು ಅವು ಅತಿ ಶಿಕ್ಷಕರಿಗೂ ಅದಾರ, ಒಂದು ಹತ್ತಿನ ಊಟಕ್ಕೂ ಅಷ್ಟು ಪರಿತಪಿಸಾಕತ್ತಾರ ಶಿಕ್ಷಣ ಸಚಿವರು. ಕಿವಿ ಮ್ಯಾಲೆ ಬಿದ್ದರೂ ಅವ್ರೇನೇ ಹೇಳ್ತಾರ, ಒಂದು ಮಾನ್ಯ ಶಿಕ್ಷಣ ಸಚಿವರು ಅತಿ ಶಿಕ್ಷಕರಿಗೆ ಸೇವಾ ಭದ್ರತೆ ಒದಗಿಸ್ರಿ ಅಂದ್ರೆ ಅವರ ಉಮಾದಿ ಪ್ರಕರಣವನ್ನು ಮುಂದಿಟ್ಕೊಂಡು ಈ ಒಂದು ಅತಿ ಶಿಕ್ಷಕರ ಗೋಳಿನಿಂದ ಜಾರ್ಕೊಳಕ್ಕೆ ಹತ್ತಾರ, ಹೊರತಾಗಿ ಅವ್ರ ಜಾನ ನಡೆಯನ್ನು ತೋರ್ಸಕತ್ತಾರ. ದಯಮಾಡಿ ಶಿಕ್ಷಣ ಸಚಿವರೇ ನಮ್ಗೆ ವಿಷ ಕೊಟ್ಬಿಡಿ. ನಮ್ಮ ಲಾಸ್ಟ್ ಕೊನೆಯದಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಮುಂದೆ ಏನಾದರೂ ಆದರೂ ನೀವೇ ಜವಾಬ್ದಾರಿ, ಸರ್ಕಾರವೇ ಜವಾಬ್ದಾರಿ. ನಾನೊಬ್ಬ ಸತ್ರ ಸಾಯೋಲಕ್ಕ ಸರ್ಕಾರವೇ ಜವಾಬ್ದಾರಿ. ಅತಿ ಶಿಕ್ಷಕರು ಎಲ್ಲೆಲ್ಲಿ ಸಾಯ್ತಾರ ಸರ್ಕಾರವೇ ಜವಾಬ್ದಾರಿ ತೊಗೋಬೇಕು. ಸರ್ಕಾರವೇ ಅವ್ರಿಗೆ ಒಂದು ವೇತನವನ್ನು ಮಂಜೂರು ಮಾಡಬೇಕು. 8 ತಿಂಗಳಿಂದ ನಾವು ಶಾಲೆಯೊಳಗೆ ಇದ್ದುಕೊಂಡೇ ಕೆಲಸ ಮಾಡಕತ್ತೇವೆ, ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತೀವಿ, ಈ ವಿದ್ಯಾಗಮದೊಳಗೆ ಕೆಲಸ ಮಾಡೇವಿ. ವೇತನ ಇಲ್ಲದೆ ಏನು ಮಾಡೋದು ಹೇಳ್ರಿ? ಹಂಗಾರೆ ನಮ್ಮ ಮನೆಯೊಳಗೂ ಮರ್ಯಾದೆ ಇಲ್ಲ, ಇಲ್ಲಿ ಹೊರಗೂ ಮರ್ಯಾದೆ ಕೊಡ್ತಾ ಇಲ್ಲ. ಹಂಗಾರೆ ನಮ್ಗೆ ಸಾಯ್ದು ಒಂದು ಸಾತ್ರ ಒಂದು ಮರ್ಯಾದೆ ಐತಿ. ಅತಿ ಶಿಕ್ಷಕರಿಗೆ ಎಲ್ಲ ಬೇಕು, ಆದರೆ ವೇತನ ಒಂದು ಬೇಡ ಅಂದ್ರೆ ಯಾವ ಮಟ್ಟಕ್ಕೈತಿ? ಮಾನ್ಯ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಪರಿಹಾರ ಒದಗಿಸಿಕೊಡ್ಬೇಕಂದ್ರೆ ಅವರಲ್ಲಿ ಕೇಳ್ಕೊಂತೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆ ನ್ಯಾಯವಾದಿ ಭೀಮಸೇನ ಬಾಗಿಯವರು ಹಿಂದುಳಿದ ಅವರ್ಗದಿಂದ ನಾಮಪತ್ರ ಸಲ್ಲಿಸಿದರೆ ಅವರ ಧರ್ಮಪತ್ನಿ ಶ್ರೀದೇವಿ ಭೀಮಸೇನ ಬಾಗಿಯವರು ಮಹಿಳಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದರು. ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ನ್ಯಾಯವಾದಿ ಭೀಮಸೇನ್ ಬಾಗಿ ಅವರು ಹಿಂದುಳಿದ ಅವರ್ಗದಿಂದ ನಾಮಪತ್ರ ಸಲ್ಲಿಸಿದ್ರು. ಅದೇ ರೀತಿ ಅವರ ಧರ್ಮಪತ್ನಿ ಮಹಿಳಾ ಕ್ಷೇತ್ರದಿಂದ ಶ್ರೀದೇವಿ ಭೀಮಸೇನ್ ಬಾಗಿ ಅವರು ಕೂಡ ನಾಮಪತ್ರ ಸಲ್ಲಿಸಿದ್ರು. ಈಗಾಗಲೇ 9 ನಾಮಪತ್ರಗಳು ಸಲ್ಲಿಕೆಯಾಗಿವೆ ಎಂದು ತಿಳಿದು ಬಂದಿದೆ. ಕಾರೊಂದು ಹಳ್ಳಕ್ಕೆ ಬಿದ್ದ ಪರಿಣಾಮ ಹುಬ್ಬಳ್ಳಿಯ ಐವರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಸಿದ್ದಾಪುರ ತಾಲೂಕಿನ ಹೆಗ್ಗರಣಿ ಕೊಡವನ ಮನೆ ಬಳಿ ಸಂಭವಿಸಿದೆ. ಕಾರ್ ಒಂದು ಹಳ್ಳಕ್ಕೆ ಬಿದ್ದ ಪರಿಣಾಮ ಹುಬ್ಬಳ್ಳಿಯ ಐವರು ಸಾವನ್ನಪ್ಪಿದ ಘಟನೆ ಸಿದ್ದಾಪುರ ತಾಲೂಕಿನ ಹೆಗ್ಗರ್ನಿ ಕೋಡನ್ ಮನೆ ಬಳಿ ನಡೆದಿದೆ. ಮೃತರು ಹುಬ್ಬಳ್ಳಿ ಮೂಲದವರಾಗಿದ್ದು ಉಂಚಳಿ ಫಾಲ್ಸ್ಗೆ ಬಂದಿದ್ದ ಪ್ರವಾಸಿಗರೆಂದು ತಿಳಿದು ಬಂದಿದೆ. ಫಾಲ್ಸ್ನಿಂದ ವಾಪಸ್ ತೆರಳುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಮೃತರನ್ನ ಅಕ್ಷತಾ, ನಿಶ್ಚಲ್, ಸುಷ್ಮಾ, ರೋಷನ್ ಎಂದು ಗುರುತಿಸಲಾಗಿದ್ದು ಹುಬ್ಬಳ್ಳಿಯಿಂದ 6 ಜನ ಪ್ರವಾಸಕ್ಕೆಂದು ಬಂದಿದ್ದರು ಎನ್ನಲಾಗಿದೆ. ಸ್ಥಳಕ್ಕೆ ಶಿರ್ಸಿ ಡಿವೈಎಸ್ಪಿ ಜಿಟಿ ನಾಯಕ್ ಹಾಗೂ ಸಿದ್ದಾಪುರ ಠಾಣೆ ಪೊಲೀಸರು ಭೇಟಿ ನೀಡಿದ್ದು ಉಳಿದವರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಕೃಷ್ಣಾ ಹಾಗೂ ಉಪನದಿಗಳಾದ ವೇದಗಂಗಾ ಮತ್ತು ದೂದಗಂಗಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಇದರಿಂದ ಅಂತಾರಾಜ್ಯ ಸಂಪರ್ಕ ಕಲ್ಪಿಸುವ ಕುಡುಚಿ ಉಗಾರ್ ಸೇತುವೆ ಜಲಾವೃತಗೊಂಡಿದೆ. ಅಲ್ಲದೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಇಷ್ಟೆಲ್ಲ ಆದರೂ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಮಳೆರಾಯಿನ ಆರ್ಭಟ ಮುಂದುವರೆದಿದೆ. ರಾಜ್ಯದಲ್ಲಿ ಕೃಷ್ಣಾ ಹಾಗೂ ಉಪನದಿಗಳಾದ ವೇದಗಂಗಾ ದೂದಗಂಗಾ ನದಿಗಳು ಉಕ್ಕೇರಿ ಹರಿಯುತ್ತಿವೆ. ಅಂತಾರಾಜ್ಯ ಸಂಪರ್ಕ ಕಲ್ಪಿಸುವ ಉಗಾರ ಕುಡಚಿ ಸೇತುವೆ ಕೂಡ ಈಗ ಜಲಾವೃತಗೊಂಡಿದೆ. ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವ ಸೇತುವೆ ಇದೀಗ ಜಲಾವೃತಗೊಂಡಿದೆ.
ರಾಯಬಾಗ ತಾಲೂಕಿನ ಕುಡಚಿ ಹಾಗೂ ಅಥಣಿ ತಾಲೂಕಿನ ಉಗಾರ್ ಮಧ್ಯೆ ಇರುವ ಈ ಸೇತುವೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಕೆದುರಾಗಿದೆ. ಕೃಷ್ಣಾ ನದಿ ನೀರಿನ ಪ್ರಮಾಣದಲ್ಲಿ ಅಪಾರ ಮಟ್ಟದ ಏರಿಕೆ ಕಂಡುಬಂದಿದೆ. ಅಪಾಯದ ಮಟ್ಟ ಮೀರಿ ಕೃಷ್ಣೆ ಹರಿಯುತ್ತಿದ್ದರೂ ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಕಂಡುಬರುತ್ತಿದೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕೃಷ್ಣಾ ನದಿ ತೀರದಲ್ಲೇ ಜನರ ಹುಚ್ಚಾಟ ನಡೆಯುತ್ತಿದೆ. ನದಿಯಲ್ಲಿ ಈಜಿ ವಿದ್ಯುತ್ ಕಂಬವನ್ನು ಏರಿ ನೀರಲ್ಲಿ ಜಿಗಿಯುತ್ತಿರುವ ಯುವಕರು ಕಂಬದ ಮೇಲೇರಿ ಹರಿಯುತ್ತಿರುವ ನದಿಯಲ್ಲಿ ಯುವಕರು ಜಿಗಿದು ಹುಚ್ಚಾಟ ನಡೆಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೂಳ ಗ್ರಾಮದ ಕೃಷ್ಣಾ ನದಿಯಲ್ಲಿ ಯುವಕರ ಹುಚ್ಚಾಟ. ಇಷ್ಟಾದರೂ ಕೂಡ ನದಿ ತೀರದಲ್ಲಿ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಜಿಲ್ಲಾಡಳಿತ ಕೈಗೊಂಡಿಲ್ಲ. ಪೊಲೀಸರ ನಿಯೋಜನೆ ಸೇರಿದಂತೆ ಬ್ಯಾರಿಕೇಡ್ ಸಹ ಅಳವಡಿಸದ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರಿದೆ. ಕೃಷ್ಣೆಗೆ ಹೆಚ್ಚುತ್ತಿರುವ ಪ್ರವಾಹದಿಂದಾಗಿ ಶ್ರೀ ಕ್ಷೇತ್ರ ನರಸಿಂಹವಾಡಿ ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಸತತ ಮೂರನೇ ಬಾರಿ ದಕ್ಷಿಣ ದ್ವಾರ ಪೂಜೆ ನೆರವೇರಿಸಲಾಯಿತು ಎಂದು ದೇವಸ್ಥಾನದ ಸಮಿತಿ ಅಧ್ಯಕ್ಷ ಅಶೋಕ ಪೂಜಾರಿ ತಿಳಿಸಿದ್ದಾರೆ. ಕೊಲ್ಲಾಪುರ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿರುವುದರಿಂದ ಕೃಷ್ಣಾ ಪಂಚಗಂಗಾ ನದಿಗಳ ನೀರಿನ ಮಟ್ಟ ಹೆಚ್ಚಾಗುತ್ತಿದ್ದು ಶ್ರೀಕ್ಷೇತ್ರ ನರಸಿಂಹವಾಡಿಯ ದತ್ತಮಂದಿರದಲ್ಲಿ ಕೃಷ್ಣಾ ನದಿಯ ನೀರು ನುಗ್ಗಿದ್ದರಿಂದ ಪ್ರಸಕ್ತ ವರ್ಷ ಸತತ ಮೂರನೇ ಬಾರಿ ದಕ್ಷಿಣ ದ್ವಾರ ಪೂಜೆ ನಡೆಯಿತು. ಹೆಚ್ಚುತ್ತಿರುವ ಪ್ರವಾಹದ ಹಿನ್ನೆಲೆಯಲ್ಲಿ ಸಾಂಗ್ಲಿ ಸತಾರ ಕೊಲ್ಲಾಪುರ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು ರಾಜಾರಾಮ ಸೇತುವೆ ಸೇರಿ ಜಿಲ್ಲೆಯಲ್ಲಿನ 20 ಸೇತುವೆಗಳು ಜಲಾವೃತಗೊಂಡಿವೆ. ಬೆಂಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ವಾರಣ ಕೃಷ್ಣಾ ಪಂಚಗಂಗಾ ನದಿಗಳ ಪ್ರವಾಹದಲ್ಲಿ ಗಣನೀಯವಾಗಿ ಹೆಚ್ಚಾಗುತ್ತಿದ್ದು ಕೃಷ್ಣಾ ಪಂಚಗಂಗಾ ನದಿ ಸಂಗಮ ಸ್ಥಾನದಲ್ಲಿರುವ ಶ್ರೀಕ್ಷೇತ್ರ ನರಸಿಂಹವಾಡಿಯ ದತ್ತ ಮಂದಿರ ಜಲಾವೃತಗೊಂಡಿದ್ದು ದತ್ತದೇವರ ಚರಣ ಸ್ಪರ್ಶದೊಂದಿಗೆ ದಕ್ಷಿಣ ದ್ವಾರದಿಂದ ಪ್ರವಾಹ ನೀರು ಹರಿಯುತ್ತಿರುವುದರಿಂದ ಈ ಪವಿತ್ರ ಉತ್ಸವಕ್ಕೆ ದಕ್ಷಿಣ ದ್ವಾರ ಪೂಜೆ ಎನ್ನುತ್ತಾರೆ. ಈ ಬಾರಿ ಈ ಉತ್ಸವ ನಿರಂತರ ಮೂರನೇ ಬಾರಿ ಜರುಗಿತು. ಶುಕ್ರವಾರ ನಿರಂತರ ಮಳೆಯಿಂದಾಗಿ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯೂ ಕಡಿಮೆಯಾಗಿದ್ದರಿಂದ ದಕ್ಷಿಣ ದ್ವಾರ ಪೂಜೆಯ ದರ್ಶನ ಭಾಗ್ಯ ಭಕ್ತರಿಗೆ ದೊರೆಯಲಿಲ್ಲವೆಂದು ಶ್ರೀ ಕ್ಷೇತ್ರ ನರಸಿಂಹವಾಡಿ ದತ್ತ ದೇವಸ್ಥಾನ ಸಮಿತಿ ಅಧ್ಯಕ್ಷ ಅಶೋಕ್ ಪೂಜಾರಿ ಸತ್ಯಂ ಟಿವಿ ಪ್ರತಿನಿಧಿಗೆ ತಿಳಿಸಿದ್ರು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.